ನಮಸ್ಕಾರ, ಹೇಗಿದ್ರಿ? ಸುಬ್ರಹ್ಮಣ್ಯ ನನ್ನ ಜೊತೆಗೆ ಇವತ್ತು ಪವರ್ ಸೆಂಟರ್ನಲ್ಲಿ ಇರ್ತಾರೆ. ಇವತ್ತು ನಾವು ಸಿದ್ಧಾರ್ಥ್ ಅವರ ಸಾವಿಗೆ ಸಂಬಂಧಪಟ್ಟಂಥ ಒಂದು ಅತ್ಯಂತ ಸ್ಫೋಟಕವಾಗಿರುವ ತನಿಖಾ ವರದಿಯನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಅದಕ್ಕೆ ನಮ್ಮ PIT ಪವರ್ ಇನ್ವೆಸ್ಟಿಗೇಷನ್ ಟೀಮ್ ಅವೆಲ್ಲದರ ಜೊತೆಗೆ ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಇವರ ಪರಿಶ್ರಮವು ಕೂಡ ಬಹಳ ಮುಖ್ಯವಾಗಿರೋದು. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ವಾಚ್ ಟುಮಾರೋ ಅಟ್ 6 o'clock. ಮ್ಯಾಸಿವ್ ರೆವಲ್ಯೂಷನ್ಸ್ಗಳನ್ನು ನಿಮ್ಮ ಮುಂದೆ ನಾವು ಇಡ್ತೀವಿ. ಅಫ್ಕೋರ್ಸ್ ನೋಡ್ರಿ, ನಾವು ಓ ಹಿಂಗೆ ಅಂತ ಹೇಳೋದಿಲ್ಲ, ಹಿಂಗ ಅಂತ ಪ್ರಶ್ನೆ ಮಾಡ್ತೀವಿ, ಹೀಗೂನಾ ಅಂತ ಪ್ರಶ್ನೆ ಮಾಡ್ತೀವಿ, ಹಿಂಗೆ ಅಂತ ಸುಳ್ಳು ಹೇಳುವ ಯಾವ ದರ್ದು ಕೂಡ ನಮಗಿಲ್ಲ. ಅದಕ್ಕೇ ನಾವೊಂದು ಸ್ವಲ್ಪ ಟೈಮ್ ತೊಗೊಂಡ್ವಿ, ಟೈಮ್ ತೊಗೊಂಡು ತನಿಖೆಗೆ ಒಳಪಡಿಸಿ ಮತ್ತು ಒಂದಿಷ್ಟು ಪ್ರಿಪ್ರೇಷನ್ಸ್ಗಳನ್ನು ಮಾಡ್ಕೊಂಡು ನಿಮ್ಮ ಮುಂದೆ ಬರ್ತೀವಿ. ನಾವಷ್ಟೇ ಸಾಮಾನ್ಯ, ನಾವು ಹಿಂಗೆ ಹೊಡೆದ್ಬಿಟ್ಟು ಏ ಸುಳ್ಳು ಏ ನಿಜ, ನೋ, ವಿ ಡೋಂಟ್ ವಾಂಟ್ ಟು ಡೂ ದ್ಯಾಟ್. ವಿ ಬಿಲೀವ್ ಇನ್ ಎಥಿಕಲ್ ಜರ್ನಲಿಸಮ್, ನ್ಯಾಯಯುತವಾದ ನ್ಯಾಯಬದ್ಧವಾದ ಪತ್ರಿಕೋದ್ಯಮ. ಪತ್ರಿಕಾ ಉದ್ಯಮ ಅಲ್ಲ, ಪತ್ರಿಕಾ ರಂಗ ಉದ್ಯಮ ಆಗೋಗಿದೆ. ಸೊ ಪತ್ರಿಕಾ ರಂಗದ ಕಡೆಗೆ ನಾವು ನೀವು ಗಮನ ಹರಿಸೋಣ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ನೌ. ಬೇರೆ ಬೇರೆ ವಿಷಯ ಇದೆ, ಈ ಸಚಿವ ಸಂಪುಟದ ಒಂದಿಷ್ಟು ಮಾತಾಡ್ಬಿಡೋಣ, ಆಮೇಲೆ ಈ ಟೆಲಿಫೋನ್ ಕದ್ದಾಲಿಕೆ ಮಾತಾಡ್ಬಿಡೋಣ. ಈ ರೆಬೆಲ್ಸು ಭಾಳ ಅತಂತ್ರ ಆಗಿಬಿಟ್ಟಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ. ನಮ್ಮ ಯೋಧರ ಬಗ್ಗೆ ಒಂದು ಸ್ವಲ್ಪ ಮಾತಾಡಲೇಬೇಕು. ವಾಟ್ ಅ ಗ್ರೇಟ್ ವಾರಿಯರ್ಸ್. ಲೆಟ್ ಅಸ್ ಸ್ಟಾರ್ಟ್ ಮೊದಲಿಗೆ ಹೆಡ್ಲೈನ್ಸ್. ಯಡಿಯೂರಪ್ಪಗೆ ಒನ್ ಮ್ಯಾನ್ ಪಟ್ಟ ಕಳಚಿಕೊಳ್ಳೋ ಆತುರ. ನಾಳೆಯೇ ರಾಜಭವನದಲ್ಲಿ ನೂತನ ಸಚಿವರ ಪ್ರಮಾಣ ಸ್ವೀಕಾರ. ಮುಹೂರ್ತ ಫಿಕ್ಸ್ ಆದರೂ ಪಟ್ಟಿ ಫೈನಲ್ ಆಗದೆ ಗೊಂದಲ. ಏನ್ ಘನಂದಾರಿ ಕೆಲಸ ಮಾಡಿದ್ದಾರೆ ಅಂತ ಕದ್ದಾಲಿಕೆ ಮಾಡಲಿ. ಕಳ್ಳಗೀವಿ ಆರೋಪಕ್ಕೆ ಕುಮಾರಸ್ವಾಮಿ ಗರಂ. ಡಿಕೆಶಿ ಬಳಿ ಟ್ಯಾಪಿಂಗ್ ಡಿವೈಸ್ ಇದೆ ಅಂತ ಯೋಗೇಶ್ವರ್ ಬಾಂಬ್. ಸರ್ಕಾರ ಬೀಳುವ ಮೊದಲಿದ್ದ ಕಾಳಜಿ ಪ್ರೀತಿ ಈಗೇಕಿಲ್ಲ. ಬಿಜೆಪಿ ನಾಯಕರ ವಿರುದ್ಧ ಸಿಡಿದೆದ್ದ ಅನರ್ಹ ಶಾಸಕರು ಅತೃಪ್ತರ ಮನವೊಲಿಸಲು ಮುಂದಾದ್ರ ಬಿಜೆಪಿ ನಾಯಕರು. ಜಮ್ಮುವಿನಲ್ಲಿ ಯೋಧರಿಂದ ರೋಚಕ ಕಾರ್ಯಾಚರಣೆ. ತಾವಿ ನದಿ ಪ್ರವಾಹದಲ್ಲಿ ಸಿಲುಕಿದವರ ರಕ್ಷಣೆ. ನಮ್ಮ ಯೋಧರೇ ನಮಗೆ ಪ್ರೇರಣೆ. ಉತ್ತರ ಭಾರತದಲ್ಲಿ ವರುಣನ ಅಟ್ಟಹಾಸ. ಮಳೆರಾಯನ ಪ್ರವಾಹಕ್ಕೆ ಜನಜೀವನ ತಲ್ಲಣ. ಜಲರಾಕ್ಷಸನ ಅಟ್ಟಹಾಸಕ್ಕೆ ಮೇಷ್ಟ್ರು ವಿದ್ಯಾರ್ಥಿಗಳ ಸಂಕಟ. ಅತ್ಯಂತ ದೊಡ್ಡ ಮಟ್ಟದ ಕುತೂಹಲವನ್ನು ಕೆರಳಿಸಿದೆ ರಾಜ್ಯದ ಸಚಿವ ಸಂಪುಟ ರಚನೆ. ನಾನು ನೀವು ಎಲ್ಲ ಓಟ್ ಹಾಕಿದ್ದೀವಿ, ಯಾರಿಗೆ ಓಟ್ ಹಾಕಿದ್ವಿ ಅನ್ನೋದು ಕೇಳಬೇಡಿ. ನೀವು ಓಟ್ ಹಾಕಿದ್ದೀವಿ, ಆದರೆ ಇವರು ನಮಗೆ ಹೇಳಲ್ಲ ಯಾರು ಮಂತ್ರಿಗಳು ಅಂತ. ಇನ್ನು ಯಡಿಯೂರಪ್ಪನವ್ರಿಗೆ ಹೇಳೋದು ಬಿಟ್ಬಿಡಿ. ಆ ಕಡೆ ನಾಳೆ ಬೆಳಗ್ಗೆ 10:30 to 11:30 ಕೂಡ ನಡೆಯುತ್ತೆ. ಮುಹೂರ್ತ ನಿಗದಿಯಾಗಿದೆ ರೀ, 9:05 ರೀ ಟೈಮು. ಇನ್ನು 12 hours ಕೂಡ ಬಾಕಿ ಉಳ್ಕೊಂಡಿಲ್ಲ ರೀ. ಗೊತ್ತೇ ಇಲ್ಲ ನನಗೆ, ನಮ್ಮ ಮಿನಿಸ್ಟರ್ ಯಾರು ಅಂತ ಗೊತ್ತಿಲ್ಲ. ನಾನು ಯಾರಾದರೂ ಕೇಳಿದ್ರೆ ನಾಳೆ ರೋಡಲ್ಲಿ ಹೋಗುವಾಗ ನಾನು ಏನು ಉತ್ತರ ಕೊಡಲಿ? ಸಿಕ್ಕಾಪಟ್ಟೆ ಸಸ್ಪೆನ್ಸು. ಕೇಂದ್ರದ ಕೇಸರಿ ನಾಯಕರು ಕಾಯ್ದಿಟ್ಟಿರೋದು ಯಡಿಯೂರಪ್ಪನವ್ರ ಸಂಪುಟಕ್ಕೆ ಯಾರೆಲ್ಲ ಸೇರ್ಪಡೆ ಆಗ್ತಾರೆ, ಅವ್ರ ಸಂಪುಟಕ್ಕೆ ಯಾರೆಲ್ಲ ಸೇರ್ಪಡೆ ಆಗಲಿ ಇರಲಿ, ಬಟ್ ನನಗೂ ಬೇಕಾಗಿರೋದು ನಮ್ಮ ಮಂತ್ರಿಗಳು ಯಾರು ಅಂತ. ನಾಳೆ ಎಲ್ಲ ಶಾಸಕರಿಗೂ ರಾಜಭವನಕ್ಕೆ ಬರೋದಕ್ಕೆ ಹೇಳಿದಾರಂತ. ಏನು ಪಿಕ್ಕಲ್ ಚೂಸ್ ಮಾಡ್ತಾರೆ ಇವರು? ಯಾರಿಗೆಲ್ಲ ಮಂತ್ರಿಗಿರಿ ಅನ್ನೋದು 9 o'clock ಗೊತ್ತಾಗತ್ತೆ. ಇಷ್ಟೊಂದು ಸಸ್ಪೆನ್ಸ್ ಯಾಕೆ ಇವರಿಗೆ ಅಂತ. ಈ ಕಳೆದ ಸರ್ಕಾರ ಬಿದ್ದೋಗಿದ್ದೇ ಅವ್ರಿವ್ರಿಗೆ ಸ್ಥಾನ ಸಿಗಲಿಲ್ಲ ಅಂತ, ಅವ್ರಿವರು ಲಾಬಿ ಮಾಡ್ಕೊಂಡ್ರು ಅಂತ. ನಮ್ಗೆ ಅದು ಬೇಕು, ಇದು ಬೇಕು, ಇನ್ನೊಂದು ಬೇಕು, ಮತ್ತೊಂದು ಬೇಕು ಅಂತ. ಅದು ಬಿಡಿ, ಸರ್ಕಾರ ರಚನೆಯಾಗಿ ಒಂದು 4-5 months ಶುರುವಾಗಿದ್ದ ಸಂಕಟ ಅದು. ಇನ್ನು ಶುರುವೇ ಆಗಿಲ್ಲ ಈ ಸರ್ಕಾರ ನೆಟ್ಟಿಗೆ, 25-30 days ಆಗಿಲ್ಲ. ನಾವು ಯಾಕೆ ಮಾತಾಡಬಾರ್ದು ಇವ್ರ ಬಗ್ಗೆ? ಯಾಕೆ ನಾವಿವತ್ತು ಪ್ರಶ್ನೆ ಕೇಳಬಾರ್ದು? ಏನು ಮಾಧ್ಯಮದವರು ಒಂದು ಸರ್ಕಾರ ಮಾತ್ರ ಹಿಡಿದು ಪ್ರಶ್ನೆ ಕೇಳೋದಕ್ಕಿರೋದಾ? ಯಾಕೆ ಇನ್ನೊಂದು ಸರ್ಕಾರಕ್ಕೆ ನಾವು ಪ್ರಶ್ನೆ ಕೇಳಬಾರ್ದು? ನಾವು ಪಕ್ಷಾತೀತವಾಗಿದ್ದೀವ, ನಾವು ಯಾಕೆ ಇರಬಾರ್ದು? ನಾವು ಪಕ್ಷಾತೀತವಾಗಿ ಯಾಕೆ ಇಲ್ಲ? ಯಾಕೆ ಇದ್ರ ಬಗ್ಗೆ ಯಾರು ಚಕಾರ ಎತ್ತೋದಿಲ್ಲ? ಈ ಸಂಭಾವ್ಯರ ಪಟ್ಟಿ, ಅದು ಸಂಭಾವ್ಯರ ಪಟ್ಟಿ. 9:10 ನಾನು ಸಂಭಾವ್ಯರ ಪಟ್ಟಿ ಬಗ್ಗೆ ಮಾತಾಡಬೇಕು ಇವತ್ತು. ಇದಾಗಿದೆ ಬಿಡಿ, ಸಿದ್ದರಾಮಯ್ಯನವ್ರ ಕಾಲದಲ್ಲೂ ಆಗಿದೆ. ಬಟ್ ಯಾಕೋ ಭಾಳ 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 ಸಸ್ಪೆನ್ಸ್ ಅಪ್ಪ. ನನಗೇನು ಎತ್ತ ಹೆಂಗೆ, ನನಗೆ ಯಾವ ಕುತೂಹಲನೂ ಉಳ್ಕೊಂಡೇ ಇಲ್ಲ. ನಿಜ ಹೇಳ್ತೀನಿ ಕೇಳಿ, ನನಗೆ ಉಳ್ಕೊಂಡಿಲ್ಲ ಕುತೂಹಲ. ನನಗೆ ಒಂಥರ ಈ ಮಿಕ್ಸ್ಡ್ ಎಮೋಷನ್ಸ್, ಒಂಥರ ಸಿಟ್ಟು, ಒಂಥರ ಸೆಡುವು, ಒಂಥರ ಏನು ಇವ್ರಿಗೆ
ಅನ್ನುವ ಅನುಕಂಪ ನನಗೆ ಬಂದುಬಿಟ್ಟಿದೆ ಇವತ್ತು. ನಾನು ಒಂದು 4 ನಿಮಿಷ ತಗೊಳ್ತೀನಷ್ಟೇ. ಈ ಸಂಭಾವ್ಯದ ಲಿಸ್ಟ್ ಇದೆಯಾ ನಮ್ಮ ಹತ್ರ? ಹೌದು, ನೋಡ್ಬಿಡೋಣ ಒಂದ್ಸಲ. ಶಾಲ್ ವಿ ಹ್ಯಾವ್ ಅ ಲುಕ್? ನೀವು ತೋರಿಸ್ಬಿಡಿ, ಆಮೇಲೆ ಒಂದು 4-5 ನಿಮಿಷ ಮಾತಾಡೋಣ. ಓಕೆ, ಒಂದಷ್ಟು ಸಂಭಾವ್ಯ ಪಟ್ಟಿ ಇದೆ, ನೋಡ್ಕೊಂಡು ಬರೋಣ. ಚರ್ಚೆ ಮಾಡ್ತಿದ್ದಾರೆ ಇವರು ಸಚಿವರಾಗಬಹುದು ಅಂತೇಳಿ. ಪ್ರಮುಖವಾಗಿ ಎಸ್ ಎ ರಾಮದಾಸ್, ಕೃಷ್ಣರಾಜ ಕ್ಷೇತ್ರ, ಆರ್ ಅಶೋಕ್ ಪದ್ಮನಾಭನಗರ, ಅಶ್ವಥ್ ನಾರಾಯಣ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಶಾಸಕರು, ಅಪ್ಪಚ್ಚು ರಂಜನ್ ಮಡಿಕೇರಿ, ಕೆ ಎಸ್ ಈಶ್ವರಪ್ಪ ಶಿವಮೊಗ್ಗ ನಗರ, ಕೋಟಾ ಶ್ರೀನಿವಾಸ್ ಪೂಜಾರಿ ವಿಧಾನ ಪರಿಷತ್ ಸದಸ್ಯರು, ಅದೇ ರೀತಿಯಾಗಿ ಮಾಡಾಳ್ ವಿರೂಪಾಕ್ಷಪ್ಪ ಚನ್ನಗಿರಿ, ಜಗದೀಶ್ ಶೆಟ್ಟರ್ ಹುಬ್ಬಳ್ಳಿ ಸೆಂಟ್ರಲ್, ಕುಮಾರ್ ಬಂಗಾರಪ್ಪ ಸೊರಬ ವಿಧಾನಸಭಾ ಕ್ಷೇತ್ರ, ಹಾಗೆ ಜೆ ಸಿ ಮಾಧುಸ್ವಾಮಿ ಚಿಕ್ಕನಾಯಕನಹಳ್ಳಿ, ಪ್ರೀತಮ್ ಗೌಡ ಹಾಸನ ವಿಧಾನಸಭಾ ಕ್ಷೇತ್ರ, ಅಭಯ್ ಪಾಟೀಲ್ ಬೆಳಗಾವಿ ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಕುಂದಾಪುರ, ಎಸ್ ಅಂಗಾರ ಸುಳ್ಯ, ಪಿ ರಾಜೀವ್ ಕುಡುಚಿ ವಿಧಾನಸಭಾ ಕ್ಷೇತ್ರ. ಇನ್ನುಳಿದಂತೆ ಸಿ ಪಿ ಯೋಗೇಶ್ವರ್, ಹಾಗೆ ಗೋವಿಂದ ಕಾರಜೋಳ, ಹಾಗೆ ಕುಮಾರ್ ಬಂಗಾರಪ್ಪ ಇವರೆಲ್ಲರ ಹೆಸರು ಕೂಡ ಸದ್ಯಕ್ಕೆ ಓಡ್ತಾ ಇದೆ. ಇದ್ರ ಜೊತೆಗೆ ಶ್ರೀರಾಮುಲು ಸೇರಿದಂತೆ ಇನ್ನಷ್ಟು ಜನರ ಹೆಸರುಗಳು ಕೂಡ ಓಡ್ತಾ ಇದೆ. ಫೋನ್ ಕದ್ದಾಲಿಕೆ ಪ್ರಕರಣ ದಿನ ದಿನಕ್ಕೆ ಗಂಭೀರ ಸ್ವರೂಪ ಪಡೆದುಕೊಳ್ತಾ ಇದೆ. ಸದ್ಯ ರಾಜ್ಯ ಸರ್ಕಾರ ಸಿಬಿಐ ತನಿಖೆಗೆ ಅಧಿಕೃತವಾಗಿ ಆದೇಶವನ್ನ ಹೊರಡಿಸಿದೆ. ಫೋನ್ ಕದ್ದಾಲಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕೃತವಾಗಿ ಇದೀಗ ಸಿಬಿಐ ತನಿಖೆಗೆ ಆದೇಶವನ್ನ ಹೊರಡಿಸಲಾಗಿದೆ. ರಾಜ್ಯ ಸರ್ಕಾರದಿಂದ ಅಧಿಕೃತ ಆದೇಶ ಸದ್ಯ ಹೊರಬಿದ್ದಿದೆ. ಮೊನ್ನೆ ತಾನೇ ಯಡಿಯೂರಪ್ಪನವರು ಘೋಷಣೆಯನ್ನ ಮಾಡಿದ್ರು, ನಿರ್ಧಾರವನ್ನ ತೆಗೆದುಕೊಂಡಿದ್ರು, ಸದ್ಯ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಕೇಂದ್ರ ಗೃಹ ಸಚಿವಾಲಯಕ್ಕೆ ಆದೇಶ ಪ್ರತಿ ಸದ್ಯ ಇದೀಗ ರವಾನೆಯಾಗಿದೆ. ಫೋನ್ ಕದ್ದಾಲಿಕೆ ಪ್ರಕರಣ ಈ ಮೂಲಕ ಇನ್ನಷ್ಟು ಗಂಭೀರವಾದಂಥ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ರೈಟ್, ನಮ್ಮ ಹತ್ರ ಎಕ್ಸ್ಕ್ಲೂಸಿವ್ ಕಾಪಿ ಕೂಡ ಲಭ್ಯ ಇದೆ, ನಿಮ್ಮ ಮುಂದೆ ನಾವಿಡ್ತಾ ಇದ್ದೀವಿ ಇವಾಗ. ಅದನ್ನು ಪ್ರೊಸೀಡಿಂಗ್ಸ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ ಇಂಟ್ರೆಸ್ಟಿಂಗ್ ದಿ ಎನ್ಕ್ವೈರಿ ಅಂಡ್ ಇನ್ವೆಸ್ಟಿಗೇಷನ್ ಆಫ್ ಅಲೆಜ್ಡ್ ಇಲ್ಲೀಗಲ್ ಆರ್ ಅನ್ಆಥರೈಸ್ಡ್ ಆರ್ ಅನ್ವಾಂಟೆಡ್ ಟೆಲಿಫೋನ್ ಇಂಟರ್ಸೆಪ್ಷನ್ ಇನ್ ದಿ ಲಾಸ್ಟ್ 1 ಇಯರ್ ಆಫ್ ಸೆವರಲ್ ರೂಲಿಂಗ್ ಆ್ಯಂಡ್ ಅಪೋಸಿಷನ್ ಪೊಲಿಟಿಕಲ್ ಲೀಡರ್ಸ್, ದೇ ರಿಲೇಟಿವ್ಸ್ ಅಂಡ್ ಅದರ್ ಗವರ್ಮೆಂಟ್ ಅಫೀಷಿಯಲ್ಸ್ ಟು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿಬಿಐ. ಪವರ್ ಟಿವಿಗೆ ಸಿಕ್ಕಿರುವ ಎಕ್ಸ್ಕ್ಲೂಸಿವ್ ಡಾಕ್ಯುಮೆಂಟ್ ನಿಮ್ಮ ಮುಂದೆ ನಾವು ಇಡ್ತಿದ್ದೀವಿ. ದಿಸ್ ಈಸ್ ಆನ್ ಪವರ್ ಟಿವಿ, ದಿಸ್ ಈಸ್ ಪವರ್ ಫಸ್ಟ್. ಡೈರೆಕ್ಟರ್ ಜನರಲ್ ಆಫ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಕರ್ನಾಟಕ ಸ್ಟೇಟ್ ಬೆಂಗಳೂರು, ಲೆಟರ್ ನಂಬರ್ CRM1BC/178/2019, ಡೇಟೆಡ್ 19/8/2019. ಇಟ್ ಹ್ಯಾಸ್ ಕಮ್ ಟು ದಿ ನೋಟಿಸ್ ಆಫ್ ದಿ ಗವರ್ಮೆಂಟ್ ದಟ್ ದೇರ್ ಆರ್ ಅಪ್ರಹೆನ್ಷನ್ಸ್ that phones of several ruling and opposition political leaders, their relatives and other government officials have been intercepted in an illegal, unauthorized or unwanted manner in view of the registration of crime number 6963/2019 of cyber crime police station Bengaluru city under section 72 of the Indian Technology Act of 2000 and section 26 of the Indian Telegraph Act of 1885. The government intends to inquire and investigate into such lapses. This is very clear. Power TV ge sikkiruva exclusive copy nimma munde na vidta idivi. CBI ge hogutte CBI ge hogalla. Amit Shah helidare, avaru helidare, Modi helidare, Rajnath Singh helidare, innobru helidare anta baala jana sumne prashnegalanna hutta haki bittidde bantu. We believe in proof iruva journalism. We believe in authentic journalism. Nima munde actual copy na navu idta idivi. This is power exclusive investigation, inquiry and investigation by CBI into all illegal, unauthorized, unwanted interceptions of telephones of political leaders belonging to the ruling party and opposition parties as well as their associates. Oh, il ruling party avardunu, for example Siddaramaiah avaru, ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯನವ್ರದ್ದು ಯಾರೋ ಒಬ್ರು ಪಿ ಎ, ಫಾರ್ ಎಕ್ಸಾಂಪಲ್ ಅವರ ರಿಲೇಟಿವ್ ಯಾರೋ ಒಬ್ರು, ಐ ಡೋಂಟ್ ನೋ ಇನ್ನು ಯಾರ್ಯಾರು ಇರ್ತಾರೋ. ಇದು ನೇರವಾದ ಕುಣಿಕೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ. ದಿಸ್ ಇಸ್ ಅ ಡೈರೆಕ್ಟ್ ಅಟ್ಯಾಕ್ ಆನ್ ಎಚ್ ಡಿ ಕುಮಾರಸ್ವಾಮಿ.
ಪ್ರವೀಣ್ ರಾವ್ ಮಾತಾಡ್ತಾರೆ, ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್. ಪ್ರವೀಣ್ ರಾವ್, ನಾನು ಸಂಪುಟದ ಬಗ್ಗೆ ಒಂದಿಷ್ಟು ಮಾತಾಡಬೇಕು ಅಂತ ಅನ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ಆಗ್ಲೇ ಈ ಟೆಲಿಫೋನ್ ಕದ್ದಾಲಿಕೆ ಪ್ರಕರಣ ಬಂತು. CBI ಹೋಗಿರೋದು, ಇಟ್ ಈಸ್ ನೌ ಅಫಿಷಿಯಲ್. ನಾನು ನಿಮ್ಮನ್ನು ಕೇಳೋದು, ನಿಮ್ಮ ರಾಜಕೀಯ ವರದಿಗಾರಿಕೆಯ ಇಷ್ಟು ವರ್ಷಗಳ ಅನುಭವದಲ್ಲಿ ಇಂಥದ್ದೊಂದು ಪ್ರಕರಣ CBI ಹೋಗಿದೆ ಅನ್ನೋದನ್ನು ನೀವಿವಾಗ ಕಂಡಿದ್ದೀರಿ. ಬಟ್ ವಾಟ್ ವಿಲ್ ಬಿ ದ ಆಫ್ಟರ್ ಮಾತ್ ಆಫ್ ದಿಸ್? ಏನಾಗ್ಬೋದು ಅನ್ಸುತ್ತೆ ನಿಮಗಿದು CBI ಹೋದ್ಮೇಲೆ? ಚಂದನ್ ಶರ್ಮಾ, ಯಾಕಂದ್ರೆ ಈ ಒಂದು ಪ್ರಕರಣ ಬಹಳ ಬಹಳ ಆಳಕ್ಕೆ ಇಳಿದಿರುವಂತದ್ದು. 300 ಜನರ ಟೆಲಿಫೋನ್ ನ ಕದ್ದಾಲಿಕೆ ಮಾಡಿದ್ದಾರೆ ಅನ್ನುವಂಥದ್ದು ಈಗಾಗಲೇ ಬಂದಿರುವಂತಹ ಮಾಹಿತಿ. ಅದರಲ್ಲೂ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿರ್ತಕ್ಕಂತಹ ಇವ್ರದ್ದು ಭಾಸ್ಕರ ಅವರ ಫೋನ್ ಅನ್ನೇ ಕದ್ದಾಲಿಕೆ ಮಾಡಿದ್ದಾರೆ. ಆ ಒಂದು ಆಡಿಯೋ ಕೂಡ ರಿಲೀಸ್ ಆಗಿರುವಂತದನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಇದು ಬಹಳ ದೊಡ್ಡ ಪ್ರಕರಣ. ಹಾಗಾಗಿ ಒಂದ್ ಕಡೆಯಿಂದ ಒತ್ತಡಗಳು ಹೆಚ್ಚೆಚ್ಚಾಗಿ ಕೇಳಿ ಬರ್ತಾ ಇದ್ವು. ಇದನ್ನ CBIಗೆ ವಹಿಸ್ಲೇಬೇಕು. ಬಹಳ ದೊಡ್ಡ ದೊಡ್ಡ ಅಧಿಕಾರಿಗಳು, ರಾಜಕಾರಣಿಗಳು ಎಲ್ಲರೂ ಕೂಡ ಇದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಫೋನ್ ಅನ್ನೇ ಟ್ಯಾಪ್ ಮಾಡುವಂತ ಪ್ರಕರಣ ನಡೆದಿದೆ, ಕೆಲಸ ನಡೆದಿದೆ ಅಂತೇಳಿ ಸಾಕಷ್ಟು ಒತ್ತಡಗಳಿದ್ವು. ಹಾಗಾಗಿ ಈಗ ರಾಜ್ಯ ಸರ್ಕಾರ ಅದನ್ನ CBIಗೆ ವಹಿಸಿರುವಂತದ್ದು ನಾವಿಲ್ಲಿ ಗಮನಿಸಬಹುದು. ಯಾಕಂದ್ರೆ ಈ ಒಂದು ಫೋನ್ ಕದ್ದಾಲಿಕೆ ಅನ್ನುವಂಥದ್ದು ಏನಿದೆ, ಇದನ್ನ ಯಾರೂ ಕೂಡ ಒಪ್ಪುವಂಥದ್ದು, ಯಾರು ಕೂಡ ಮಾಡುವಂತ ಕೆಲಸಗಳಲ್ಲ. ಇದು ಅತ್ಯಂತ ವೈಯಕ್ತಿಕವಾಗಿರ್ತಕ್ಕಂತಹ ಜನರ ವೈಯಕ್ತಿಕವಾಗಿರ್ತಕ್ಕಂತಹ ಬದುಕಿಗೆ ಕೈ ಹಾಕುವಂತ ಕೆಲಸ. ದೊಡ್ಡ ದೊಡ್ಡ ಸ್ಥಾನಮಾನದಲ್ಲಿ ಇರುವಂತವರು ಇಂಥ ಕೆಲಸಗಳನ್ನ ಮಾಡ್ತಾ ಹೋಗ್ಬಿಟ್ರೆ ಇದು ಖಂಡಿತವಾಗಿಯೂ ಬಹಳ ಅನಾರೋಗ್ಯಕರವಾಗಿರ್ತಕ್ಕಂತ ಬೆಳವಣಿಗೆ. ಇದರಿಂದ ಸಾಕಷ್ಟು ಬಹಳಷ್ಟು ತೊಂದರೆಗಳು ಉಂಟಾಗ್ತವೆ. ಹಾಗಾದ್ರೆ ಈಗ ಇದನ್ನ CBIಗೆ ವಹಿಸಿರುವಂತದನ್ನ ನೋಡಿದ್ರೆ ಇದರಲ್ಲಿ ಯಾರ್ಯಾರು ಅಧಿಕಾರಿಗಳು ಶಾಮೀಲ್ ಆಗಿದ್ದಾರೆ ಅವರೆಲ್ಲರ ವಿಚಾರಗಳು ಕೂಡ ಹೊರಗೆ ಬರುವಂತದ್ದು. ಬಹಳ ಮುಖ್ಯವಾಗಿ ಇಲ್ಲಿ ಕೇಳಿ ಬಂದಂತದ್ದು August 1, 2018 ಇವತ್ತಿನ ತನಕ ಯಾವೆಲ್ಲ ಫೋನ್ ಅನ್ನ ಕದ್ದಾಲಿಕೆ ಮಾಡಿದ್ದಾರೆ ಅದೆಲ್ಲವನ್ನೂ ಕೂಡ ತನಿಖೆ ಮಾಡಬೇಕು ಅಂತೇಳಿ ಈಗ CBIಗೆ ವಹಿಸಿರುವಂತದ್ದು. ಈ ಅವಧಿಯಲ್ಲಿ ಯಾವ ಸರ್ಕಾರ ಅಸ್ತಿತ್ವದಲ್ಲಿ ಇತ್ತು, ಯಾರ್ಯಾರು ಈ ಒಂದು ಟೆಲಿಫೋನ್ ಕದ್ದಾಲಿಕೆಗೆ ಸಹಕಾರವನ್ನ ಕೊಟ್ಟರು, ಯಾರ ಆದೇಶದ ಮೇರೆಗೆ ಈ ಒಂದು ಟೆಲಿಫೋನ್ ಕದ್ದಾಲಿಕೆ ಆಯ್ತು ಮತ್ತು ಯಾವ್ಯಾವ ಅಧಿಕಾರಿಗಳು ಮಾಡಿದ್ರು ಅದೆಲ್ಲವೂ ಕೂಡ ಈ ತನಿಖೆಯಿಂದ ಹೊರಗೆ ಬರ್ಲಿಕ್ಕಿದೆ. ಖಂಡಿತವಾಗಿಯೂ ಇದು ಯಾರ್ಯಾರು ಇದ್ರಲ್ಲಿ ಇದ್ದಾರೆ ಅವರೆಲ್ಲರ ಬಣ್ಣವೂ ಕೂಡ ಈ ಮುಖಾಂತರ ಬಯಲಾಗ್ಲಿಕ್ಕಿದೆ ಮತ್ತು ದೊಡ್ಡ ರಾಜಕೀಯ ಒಂದು ಕ್ರಾಂತಿ ಕೂಡ ನಡೆಯುವಂತ ಸಾಧ್ಯತೆಗಳು ಇದರಿಂದ ಇದಾವೆ ಅಂತ ಹೇಳ್ಬೋದು ಚಂದನ್ ಶರ್ಮಾ. ರೈಟ್, ಲೆಟ್ ಅಸ್ ವೇಟ್. ದೊಡ್ಡ ಮಟ್ಟದ ಕ್ರಾಂತಿ ನಡೆಯುತ್ತಾ, ನನಗೂ ಕಳೆದ 10 ನಿಮಿಷದ ಹಿಂದೆನೂ ಈ ಪ್ರಶ್ನೆ ಇತ್ತು, ಈಗ CBIಗೆ ವಹಿಸಿರೋದ್ರಿಂದ ಏನಾದರೂ ನಡಿಬಹುದೇನೋ ಅನ್ನುವ ಹಂತದಲ್ಲಿದ್ದೀವಿ. ಆಯ್ತು, ಇರಲಿ, ಆದರೂ ನಾವು ಇದ್ರ ಬಗ್ಗೆ ಒಂದು ಸ್ವಲ್ಪ ಪ್ರಶ್ನೆಗಳನ್ನು ಮಾಡೋಣ. ಬೈ ದ ವೇ, ಐ ಸೇ ಥ್ಯಾಂಕ್ ಯು ಟು ಯು ಪ್ರವೀಣ್ ರಾವ್ ಫಾರ್ ಆಲ್ ಯುವರ್ ಇನ್ಫಾರ್ಮೇಶನ್. ಕೆಲವರು ಮಾತಾಡಿದ್ದಾರೆ ಇದ್ರ ಬಗ್ಗೆ ಅಂತ ನೋಡ್ತೀನಿ, ಕೇಳಿಸ್ಕೊಂಡು ಏನು ಮಾತಾಡಿದ್ದಾರೆ. ಕಳೆದ 3-4 ವರ್ಷದಿಂದ ಮೋದಿಯವ್ರ ಮೇಲೆ ಅಟ್ಯಾಕ್ ಮಾಡಿದ್ರು. ಮೋದಿಯವರೇ ನಮ್ಮ ಟೆಲಿಫೋನ್ ಕದ್ದಾಲಿಕೆ ಮಾಡಿಸ್ತಾರೆ ಅಂತೇಳಿ ಅಟ್ಯಾಕ್ ಮಾಡಿದ್ದು ನೋಡಿದ್ದೀನಿ. ತಪ್ಪು ತಿಳ್ಕೋಬೇಡಿ, ಕೇಂದ್ರ ಸರ್ಕಾರ ಮೋದಿಯವರಿಂದ ಹೋಮ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಇದ್ದರು, ಅವ್ರು ಯಾರಿಗೂ ಅದ್ರ ಕಡೆ ಗಮನ ಕೊಡಲಿಲ್ಲ. ಇವೆಲ್ಲ ವಿಷಯಗಳು ಆಯಾ ಸಂದರ್ಭದಲ್ಲಿ ನಾವು ಕೊಡಿ ಅಂತ ಹೇಳ್ತೀವಿ. ಯಾವಾಗ ನಮ್ಮದೇ ಎರಡು ಕಡೆ ಸರ್ಕಾರ ಇದ್ದರೆ, ಅಲ್ಲೊಂದು ಬೇರೆ ಸರ್ಕಾರ ಇದ್ದರೆ ಇಲ್ಲಿ ನೋ 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 ಸಾಧ್ಯವೇ ಆಗಲ್ಲ. ಇದು ಎಲ್ಲ ರಾಜಕೀಯ ಪಕ್ಷಗಳು ಹಣೆ ಬರುವ ಅಷ್ಟೇ. ಅದೇ ಕುಮಾರಸ್ವಾಮಿ ಏನು ಹೇಳಿದರು, ಇದು ತನಿಖೆ ಆಗಲಿ ಅಂದರು. ಇಲ್ಲೂ BJP ಸರ್ಕಾರ ಇದೆ, ಅಲ್ಲೂ BJP ಸರ್ಕಾರ ಇದೆ, ಅದನ್ನೇನು ಅದಕ್ಕೋಸ್ಕರ ಹೊರಗೆ ಮಾಡ್ಕೊಳ್ಳಿಲ್ಲ. ನಾನು ಇದು ಕೇಂದ್ರ ಸರ್ಕಾರದ ಆದೇಶ ಅಲ್ಲ, ಸೂಚನೆ ಅಲ್ಲ, ಇಲ್ಲಿ ಕೆಲವು ಒತ್ತಡಗಳಿಂದ ಹೇಳಿರ್ಬೋದು ಅಂತ ಹೇಳಿದ್ರು. ಏನಿದೆ ನಿಮ್ಮ ಫೋನ್ ಟ್ಯಾಪಿಂಗು? ಏನು ನನ್ನ ಹೆಸರಿದೆಯಾ? ಯಾರು ನೆನೆ ಅಶೋಕ್ ಹೇಳ್ತಾ ಇದ್ದೀವಿ ನೋಡಿದೆ, ಸಾಮ್ರಾಟ ಕಳ್ಳ ಅಂದ್ರೆ ಅದೇನೋ ಕಳ್ಳನ ಮನ್ ಸುಳ್ಳಿ ಕುಂಬಳಕಾಯಿ ಮುಟ್ಕಂಡಂಗೆ ಅಂತ ಏನು ಹೇಳ್ತಾರ ಯಾರು? ವಿಶ್ವನಾಥ್ ಮನುಷ್ಯನ ವಯಸ್ಸಿನ ಒಂದು ಗಾಂಭೀರ್ಯ ಬೇಡವ, ಏನು ದೊಡ್ಡ ಘನಂದಾರಿ ಕೆಲಸ ಮಾಡ್ತಾವ್ರೆ ಅಂತೇಳಿ ಇವ್ರು ಫೋನ್ ಟ್ಯಾಪ್ ಮಾಡ್ಬೇಕ? ನಾನು ವಿಶ್ವನಾಥ್ಗೆ ಕೇಳಲಿಕ್ಕೆ ಬಯಸ್ತೀನಿ, ನಿಮ್ಮ ವಯಸ್ಸು ನಿಮ್ಮ ಹಿರಿತನ ಇದೆಯಲ್ಲ ಕೊನೆಗಾಲದಲ್ಲಿ ಅದನ್ನು ನೀವೇ ಹೇಳ್ಕೊಂಡಿದ್ದೀರ ರಾಜಕೀಯದ ಸಂಧ್ಯಾಕಾಲ ಅಂತೇಳಿ. ಗೌರವಿತವಾಗಿ ನಡ್ಕೊಳ್ಳೋದು ಕಲ್ತ್ಕೊಳ್ಳಿ, ಮುಂಚೆ ನಿಮ್ಮಿಂದ ನಾನು ಕಲಿಬೇಕಾಗಿಲ್ಲ. ಕುಮಾರಸ್ವಾಮಿ ಅವತ್ತಿಂದ ಹೇಳ್ತಾ ಇರ್ವೇನ್ರಿ, ಯಾವ ಥರ ತನಿಖೆ ಬೇಕಾದ್ರೂ ಮಾಡಿ ಅಂತ ಹೇಳಿದ್ಮೇಲೆ ಇನ್ನೇನೈತಪ್ಪ ಕುಮಾರಸ್ವಾಮಿ ರೇ, ಯಾವ್ದಾದ್ರು ತನಿಖೆ ಯಾವ ಥರ ಬೇಕಾದ್ರೂ ತನಿಖೆ ಮಾಡಿ ಅಂದಮೇಲೆ ಇನ್ನೇನೈತೆ ಅದು? ಈಗ
ಕೆಲವು ನಾಯಕರು ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ ಸಿ ಬಿ ಟಿ ಮಾಡಲಿ, ಯಾರ್ಯಾರ ಕಾಲದಲ್ಲಿ ಏನಾಗಿದೆ ಅಂತ ಈಚೆ ಬರಲಿ. 5 ವರ್ಷ ಬಿ ಜೆ ಪಿ ಆಡಳಿತ ಇತ್ತು, 5 ವರ್ಷ ಕಾಂಗ್ರೆಸ್ ಆಡಳಿತ ಇತ್ತು. ಈಗ ನಾನು ಹೇಳೋದು, ಈಗ ಬೋತು ಕಾಂಗ್ರೆಸ್ ಬಿ ಜೆ ಪಿಗೆ ರಾಜ್ಯದ ತನಿಖಾ ಸಂಸ್ಥೆ ಬಗ್ಗೆ ನಂಬಿಕೆ ಇಲ್ಲದೆ ಹೋದಾಗ ಸಿ ಬಿ ಐ ಕೊಟ್ಟಿದ್ರೆ, ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಸಿ ಬಿ ಐ ಕೂಡ ಸೆಂಟ್ರಲ್ ಯು ಬಿ ಐ ಇಟ್ಟು ಸಿ ಬಿ ಐ ಅಂದರೆ ಕೇಂದ್ರ ಸರ್ಕಾರದ್ದು ಅನ್ನೋರು. ನಾವೇನು ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ವಲ್ಲ. ನಾನು ಸಿ ಬಿ ಐಗೆ ಎಂದು ಒತ್ತಾಯ ಮಾಡಿಲ್ಲ. ನಾನು ಸಿ ಬಿ ಐ ಯಾವಾಗಲೂ ವಿರೋಧ ಮಾಡ್ಕೊತ ಬಂದಿದ್ದೀನಿ. ಯಾಕಂದ್ರೆ ನಮ್ಮ ಪೊಲೀಸರು ತಂದು ಸಹ ದಕ್ಷರಿದ್ದಾರೆ, ಪ್ರಾಮಾಣಿಕರಿದ್ದಾರೆ. ನಾನು ಗೃಹ ಸಚಿವನಾಗಿದ್ದವನು, ನಾನೇ ಎನ್ಕ್ವೈರಿಗೆ ಹೇಳ್ತಾ ಇದ್ದೀನಿ. ಇಟ್ಸ್ ಓಸ್ ಬಿಕಾಸ್ ನಂದು ಕೂಡ ಟ್ಯಾಪ್ ಆದವುದು, ನನ್ನ ಪಿ ಎಸ್ಂದು ಟ್ಯಾಪ್ ಆಗಿದೆ ಅಂತೇಳಿ ಗುಮಾನಿ ಸತ್ಯ ಇರ್ಬೋದು ಸುಳ್ಳು ಇರ್ಬೋದು. ಐ ಎಮ್ ಎ ಕೊಡಲಿಕ್ಕೆ ಯಾರಿಗೆ ನಿರ್ಬಂಧ ಏನಿರಲ್ಲ, ಕೊಡಲಿ. ಯಾಕಂದರೆ ಅಲ್ಲಿ ಐ ಎಮ್ ಎದಲ್ಲಿ ಮಲ್ಟಿ ಸ್ಟೇಟ್ ಆ್ಯಂಗಲ್ಸ್ ಬರ್ತದೆ, ಬೇರೆ ಬೇರೆ ರಾಜ್ಯದಲ್ಲಿ ಕುಡಿದು ಬರ್ತದೆ ಅಂತ. ಅದಾಗಿನೂ ಕೂಡ ನಮ್ಮ ಪೊಲೀಸರು ದಕ್ಷರಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಕೊಡೋದಾದ್ರೆ ಕೊಡಲಿ, ಅದ್ರಾಗ ನೀವು ಆರ್ ನಾಟ್ ಟ್ರೈಂಗ್ ಟು ಪ್ರೊಟೆಕ್ಟ್ ಎನಿಬಡಿ. 14 ತಿಂಗಳದ್ದು ನಡೆದ್ರೆ ಪ್ರಯೋಜನ ಆಗಲ್ಲ. ಬಹುತೇಕ ಹಿಂದೆ ನಡೆದಂಥ ಸಿದ್ದರಾಮಯ್ಯ ಸರ್ಕಾರ ಇರ್ಬೋದು, ಯಡಿಯೂರಪ್ಪ ಸರ್ಕಾರ ಇರ್ಬೋದು, ಆ 2 ಸರ್ಕಾರದ್ದು ಸೇರಿದಂಗೆ ಭಾಳ ತ್ವರಿತವಾದಂಥ ಸುದೀರ್ಘವಾದಂಥ ತನಿಖೆ ಆದರೆ ಈ ರಾಜ್ಯದಲ್ಲಿ ಏನೇನು ನಡೆದಿದೆ ಅಂತಕ್ಕಂಥ ಬಿ ಜೆ ಪಿ ಈ ವಿಚಾರ ರಾಜಕಾರಣ ಮಾಡಿದೆ ಕೊಟ್ಟಿದೆ ಎಲ್ಲಾ ಜಿಲ್ಲೆ. ಅದೇನು ಬಿ ಜೆ ಪಿ ಅವರು ಬಹುತೇಕ ಇದರಿಂದ ಏನಾದ್ರು ಜೆ ಡಿ ಎಸ್ ಸರ್ ಕಟ್ ಹಾಕ್ಬೋದು ಅಂತ ತಿಳ್ಕೊಂಡಿದ್ದಾರೆ, ಯಾರನ್ನ ಏನು ಅಲ್ಲಾಡ್ಸ. ಈಗಾಗಲೇ ನಮ್ಮ ನಾಯಕರುಗಳು ಹೇಳಿದ್ದಾರೆ, ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು, ಸಮಗ್ರವಾದಂಥ ತನಿಖೆ ಆಗಬೇಕು. ಟರ್ಮ್ಸ್ ಆಫ್ ರೆಫರೆನ್ಸ್ ಏನಿದೆ ಅದು ಎಲ್ಲರನ್ನೂ ಸೇರಿಕೊಂಡಿರಬೇಕು. ಬರೀ ಕೆಲವರಿಗೆ ಮಾತ್ರ ಏನಾದರೂ ಫಿಕ್ಸ್ ಮಾಡಬೇಕು, ಅದರಿಂದ ದುರುಪಯೋಗ ಪಡಿಬೇಕು ಅಂತೇಳಿ ಹೇಳಿ ಅವರು ಸಿ ಬಿ ಐ ತನಿಖೆಗೆ ಆದೇಶ ಮಾಡಿದರೆ ಅದು ಸರಿಯಾಗೋದಿಲ್ಲ. ನಾವು ಆಗ್ರಹ ಮಾಡ್ತಾ ಇದ್ದೀವಿ, ಒತ್ತಾಯ ಮಾಡ್ತಾ ಇದ್ದೀವಿ, ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ಆಗಲಿ. ಓಕೆ ನೋಡಿ, ಭಾಳ ವಿಷಯಗಳು ಈಗಾಗಲೇ ನಾವು ನಮ್ಮ ಡಿಬೇಟ್ನಲ್ಲಿ ಕೂಡ ಮಾತಾಡಿದ್ದೀವಿ. ಅದನ್ನು ಹೊರತುಪಡಿಸಿದ ಕೆಲವು ವಿಷಯಗಳನ್ನು ನಾನು ಮಾತನಾಡಬೇಕು. ರಾಮಕೃಷ್ಣ ಹೆಗಡೆ ಅವರ ಕಾಲದ ಬಗ್ಗೆ ಕೂಡ ನಾನು ಮೊನ್ನೆನೇ ಮಾತಾಡ್ಬಿಟ್ಟಿನಿ. 88-89 ಇಸ್ವಿಯಲ್ಲಿ ಆದಂಥ ಪ್ರಕರಣಗಳ ಬಗ್ಗೆ ನಾವು ಈಗಾಗಲೇ ಸುಮಾರು ಮಾತಾಡ್ಬಿಟ್ಟಿದ್ದೀವಿ. ಈಗ 2-3 ವಿಷಯ ಅಷ್ಟೇ ನಾನಿಲ್ಲಿ ಪ್ರಶ್ನೆ ಮಾಡಬೇಕಾಗಿರೋದು. ಒಂದು ಸಿ ಬಿ ಐಗೆ ಒಪ್ಪಿಸಿರೋದ್ರ ಬಗ್ಗೆ, ಮತ್ತು ಇನ್ನೊಂದು ಕೆಲವು ಇತಿಹಾಸದ ಬಗ್ಗೆ. ನೋಡಿ, ಇಲ್ಲಿ ನಮಗೆ ನಿಮಗೆ ಗೊತ್ತಿಲ್ಲದೆ ಇರುವ ಸುಮಾರು ವಿಷಯಗಳು ಏನು ಅಂತಂದರೆ, ಈ ಟೆಲಿಫೋನ್ ಟ್ಯಾಪಿಂಗ್ ಪ್ರಕರಣ ನಾವು ಭಾರತೀಯರು ಆಲ್ಮೋಸ್ಟ್ ಒಂದು 85-88 ಇಸ್ವಿ ಅಂತ ಕೇಳ್ಕೊಂಬರ್ತಾ ಇದ್ದೀವಿ. ರಾಜೀವ್ ಗಾಂಧಿಯವ್ರ ಕಾಲದಲ್ಲೂ ಇದಾಗಿದ್ದು, ನಂತರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಮುಜುಗರ ಉಂಟಾಗಿ ಮಧು ದಂಡಾವತಿ ಅವರೆಲ್ಲ ಮಾತನಾಡಿ ಆಮೇಲೆ ಏನೇನೋ ಆಗೋಗಿತ್ತು, ಅದು ಬೇರೆ ವಿಷಯ. ಬಿಟ್ಟು ರಾಜ್ಯದಲ್ಲಿ ಸಂತೋಷ ಹೆಗಡೆ ಆರೋಪ ಮಾಡಿ, ಕರೆಕ್ಟ್, ಅಬ್ಸಲ್ಯೂಟ್ಲಿ ರೈಟ್. ಅಮೇರಿಕದಲ್ಲಿ 1969-1974 ರಿಚರ್ಡ್ ನಿಕ್ಸನ್ ವಾಸ್ ದಿ ಪ್ರೆಸಿಡೆಂಟ್. ರಿಚರ್ಡ್ ನಿಕ್ಸನ್ ಅಂತ ಅವ್ರ ಹೆಸರು. ಅವರು ಮತ್ತು ವೈಟ್ ಹೌಸ್ನ ಅಧಿಕಾರಿಗಳ ನಡುವೆ ಇದ್ದಂಥ ಶೀತಲ ಸಮರ ಏನು ಅನ್ನೋದು ಬಹಿರಂಗವಾಗಿದ್ದಿದೆಯಲ್ಲ, ಅದು ಅತ್ಯಂತ ಪೊಲಿಟಿಕಲ್ ರೋಚಕತೆಯ ಇತಿಹಾಸದಲ್ಲಿ ಒಂದು. 5 ಇಯರ್ಸ್ ಹಿ ವಾಸ್ ದಿ ಪ್ರೆಸಿಡೆಂಟ್ ಆ್ಯಂಡ್ ಬಿಟ್ವೀನ್ 71-73 2.5 ವರ್ಷಗಳ ಕಾಲ ಆಗಿನ ಕಾಲದಲ್ಲಿ ಫೋನ್ ಟ್ಯಾಪಿಂಗ್ ಅಲ್ಲ, ಆಡಿಯೋ ಟೇಪ್ ಯಾರಿಗೂ ಗೊತ್ತಾಗದ ಹಾಗೆ 2.5 ಇಯರ್ಸ್ ರೆಕಾರ್ಡ್ ಮಾಡ್ತಾರೆ. ಯಾರು? ರಿಚರ್ಡ್ ನಿಕ್ಸನ್ನೇ ರೆಕಾರ್ಡ್ ಮಾಡಿ ಅಂತ ಹೇಳೋದು. ಅದನ್ನು ಹೊರಗಡೆ ತೆಗೆಸಿದಾಗ 340 ಗಂಟೆಗಳ ಕಾನ್ವರ್ಸೇಷನ್ ಸಿಗುತ್ತೆ. ಅದು ಹೇಗೆ ಮಾಡ್ತಾರೆ ಅಂತಂದರೆ, ಈ ನಿಕ್ಸನ್ ಇರುವ ಮತ್ತು ಅವರ ಆಡಳಿತ ವರ್ಗದವರು ಇರುವ ಎಲ್ಲ ಜಾಗಗಳಲ್ಲೂ ಕೂಡ ಈ ಸೋನಿ TC-800B ಅನ್ನುವ ಒಂದು ಸೌಂಡ್ ಆಕ್ಟಿವೇಟೆಡ್ ರೆಕಾರ್ಡರ್ನ ಫಿಕ್ಸ್ ಮಾಡಿಸಿರ್ತಾರೆ. ಸೋನಿ TC-800B ಅಂತ ಸೌಂಡ್ ಆಕ್ಟಿವೇಟೆಡ್ ರೆಕಾರ್ಡರ್ ಅಂದರೆ, ನೀವೊಬ್ಬರು ಮಾತಾಡೋಕ್ಕೆ ಶುರು ಮಾಡ್ಕೊಳ್ತಾ ಇದ್ದಂಗೆ ಅದು ರೆಕಾರ್ಡ್ ಆಗೋಕ್ಕೆ ಶುರುವಾಗೋದು. ಯಾರು ಮಾತಾಡ್ತಿಲ್ಲ ಅಂತಂದರೆ ಅದು ಸೈಲೆಂಟ್ ಆಗಿರೋದು, ನೋ ರೆಕಾರ್ಡ್. ಅದನ್ನು ಹಾಕ್ತಾರೆ. ಬಿಲೀವ್ ಇಟ್ ಆರ್ ನಾಟ್, 2.5 ಇಯರ್ಸ್ ಇಟ್ ರೆಕಾರ್ಡ್ಸ್ ಅಪ್ ಟು 340 ಅವರ್ಸ್ ಆಫ್ ಕಾನ್ವರ್ಸೇಷನ್ ಅಬೌಟ್ ಎವ್ರಿಥಿಂಗ್, ಅಬೌಟ್ ವೈಟ್ ಹೌಸ್, ಅಬೌಟ್ ದಿ ಓವಲ್ ಓವಲ್ ಅಂತ ಒಂದು ಜಾಗ, ಓವಲ್ ಅಂತ ಒಂದು ಆಫೀಸ್ ಸ್ಪೇಸು, ಆ ನಿಕ್ಸನ್ ಇರ್ತಾ ಇದ್ದಿದ್ದು ಮತ್ತು ಆಡಳಿತ ವರ್ಗದವರು ಇರ್ತಾ ಇದ್ದಿದ್ದು. ಈತನಿಗೆ ಅನುಮಾನ, ಆಡಳಿತ ವರ್ಗದವ್ರ ಮೇಲೆ ಏನು ಮಾತಾಡ್ಕೊಳ್ತಾರೆ, ನನ್ನ ವಿರುದ್ಧ ಏನು ಮಾತಾಡ್ಬೋದು, ಯಾವ ಕುತಂತ್ರ ಮಾಡ್ಬೋದು. ಆ್ಯಂಡ್ ಐ ಆಮ್ ಟಾಕಿಂಗ್ ಅಬೌಟ್ 1969-74. ಬಟ್ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್
ಅನದರ್ ಪ್ರೆಸಿಡೆಂಟ್ ಡಿಡ್ ದಿ ಸೇಮ್ ಥಿಂಗ್ ಇನ್ 1940 ಇಟ್ ಸೆಲ್ಫ್ ಇನ್ 1940 1940 ಮಾಡಿದ್ರು ಅವರೇ ಬುನಾದಿ ಹಾಕಿದ್ದ ಅವರೇ ಬುನಾದಿ ಹಾಕಿದ್ದು ಇಟ್ ಡೇಟ್ಸ್ ಬ್ಯಾಕ್ ಟು 1940 ಅಂಡ್ ದೆನ್ ಇದು ಆಚೆ ಕಡೆ ಹೇಗೆ ಬರುತ್ತೆ ಅಂತಂದರೆ ಒಂದು ವಾಟರ್ ಗೇಟ್ ಹಗರಣ ಅಂತ ಬರುತ್ತೆ ಈ ಡೆಮೋಕ್ರೆಟಿಕ್ ಪಾರ್ಟಿಯವ್ರು ಏನು ಮಾಡ್ತಾರೆ ಡಿ ಎನ್ ಸಿ ಅಂತವ್ರು ಏನು ಮಾಡ್ತಾರೆ ಒಂದು 4-5 ಜನ ಏನು ಮಾಡ್ತಾರೆ ಒಂದಿಷ್ಟು ಆಫೀಸಸ್ಗಳಿಗೆ ನುಗ್ಗಿ ಕೆಲವು ಫೈಲ್ಸ್ಗಳನ್ನು ನಾಶ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಆವಾಗ ಅವರೆಲ್ಲ ಸಿಕ್ಕಾಕೊಂಡಾಗ ಅವ್ರು ಹೇಳ್ತಾರೆ ರಿಚರ್ಡ್ ನಿಕ್ಸನ್ ಹಿಂಗೆಲ್ಲ ಮಾಡಿಸ್ತಾ ಇದ್ದಾರೆ ರಿಚರ್ಡ್ ನಿಕ್ಸನ್ಗೆ ನಂತರದಲ್ಲಿ ಇಂಪೀಚ್ಮೆಂಟ್ ವಾಗ್ದಂಡನೆ ಶುರುವಾಗುತ್ತೆ ಆತನನ್ನು ಸೊಸೈಟಿಯಲ್ಲಿ ಶೇಮ್ ಮಾಡಬೇಕು ಅಂತ ಒಂದು ಪ್ರಯತ್ನ ಬರುತ್ತೆ ಆದರೆ ಆತ ಒಂದು ಪ್ರೆಸಿಡೆನ್ಷಿಯಲ್ ನಿಯಮಾವಳಿಗಳನ್ನು ತಂದುಬಿಟ್ಟು ಆತ ಇಂಪೀಚ್ಮೆಂಟ್ನಿಂದ ಮುಕ್ತನಾಗೋಗ್ತಾನೆ ಆತ ಅದರಿಂದ ಪಾರಾಗ್ಬಿಡ್ತಾನೆ ರಿಚರ್ಡ್ ನಿಕ್ಸನ್ ನೀವು ಇವತ್ತು ಕೂಡ ರಿಚರ್ಡ್ ನಿಕ್ಸನ್ ಟೇಪ್ಸ್ ಅಂತ ನೀವು ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಪ್ರಾಬಬ್ಲಿ ಇವತ್ತಿನ ಯಾವ ಫೋನ್ ಟೇಪ್ಗಳು ಕೂಡ ನಿಮ್ಗೆ ಅಷ್ಟು ಕ್ಲಾರಿಟಿ ಸಿಗಲಿಕ್ಕಿಲ್ಲ ಅಷ್ಟು ನೀಟಾಗಿ ವಿತ್ ಟ್ರಾನ್ಸ್ಕ್ರಿಪ್ಟೆಡ್ ಮತ್ತು ಟ್ರಾನ್ಸ್ಲೇಟೆಡ್ ಸ್ಕ್ರಿಪ್ಟ್ಗಳು ನಿಮಗೆ ಸಿಗ್ತವೆ ಅವರ ಆಡಳಿತ ವರ್ಗದವ್ರ ಜೊತೆಗೆ ಮಾತಾಡಿರೋದು ಪಿ ಎ ಜೊತೆಗೆ ಮಾತಾಡಿರೋದು ಇನ್ನು ಯಾರ್ಯಾರು ಪರ್ಸ್ನಲ್ ಮಾತುಕತೆಗಳು ಆಡ್ಕೊಂಡಿರೋದು ಅಂದರೆ ರಾಜಕೀಯ ದ್ವೇಷ ಇವಾಗಿಂದ ಅಲ್ಲ ಅವಾಗಲಿಂದನೇ ಶುರು ನಾವು ನೀವು ಮಾತಾಡ್ತೀವಲ್ಲ 80ರ ಕಾಲದ ರಾಜಕೀಯ ಎಲ್ಲಿ 60ರ ಕಾಲದ ರಾಜಕೀಯ ಎಲ್ಲಿ ಅಂತ ಬಟ್ ಅಲ್ಲಿ ಇಟ್ ವಾಸ್ ಸ್ಪಾಯಿಲ್ಡ್ ಇನ್ 1940s ಆ್ಯಂಡ್ 1970s ಇಟ್ ಸೆಲ್ಫ್ ಸೊ ದಿಸ್ ಈಸ್ ನಾಟ್ ಅಟ್ ಆಲ್ ಇಸ್ ವೆರಿ ಬಿಗ್ ಇಶ್ಯೂ ಫಾರ್ ದೀಸ್ ಪೀಪಲ್ ಆ್ಯಂಡ್ ಐ ವಿಲ್ ಜಸ್ಟ್ ಟೇಕ್ 3-4 ಮಿನಿಟ್ಸ್ ಇವಾಗ ಇವ್ರು ನಾನು ಕೇಳೋದು ಪ್ರಶ್ನೆ ಇವತ್ತು ದೇವೇಗೌಡರು ಒಂದು ಮಾತು ಹೇಳಿದ್ರು ನೀವು ಕೇಳಿಸ್ಕೊಂಡ್ರು ಇಲ್ವೋ ಗೊತ್ತಿಲ್ಲ ಯಡಿಯೂರಪ್ಪನವ್ರದ್ದು ಒಂದು ಆಡಿಯೋ ಟೇಪ್ ಬಂತು ರೀ ನಾಗನಗೌಡ ಜೊತೆಗೆ ಮಾತಾಡಿ ಅವಾಗ ನಾವು ಎಸ್ ಐ ಟಿ ಕೊಟ್ವಾ ಕೊಡಲಿಲ್ಲ ಅಲ್ವಾ ನೀವು ಯಾಕೆ ಸಿ ಬಿ ಐ ಕೊಡ್ತೀರಿ ಅಡ್ಜಸ್ಟ್ಮೆಂಟ್ ರಾಜಕೀಯ ಸಿ ದಿ ಕೈಂಡ್ ಆಫ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇನ್ ದಿಸ್ ಸ್ಟೇಟ್ ನಾವು ನೀವು ಸುಮ್ಮನಿರಲಿಲ್ವ ನಾವಾ ನಿಮ್ಮ ನಾನು ಯಾಕ್ರಿ ರೀ ನೀವು ಏ ನಾನು ನಿಂಗೆ ಅವತ್ತು ನಾನು 2 ಚಾಕ್ಲೇಟ್ ಕೊಡಲಿಲ್ವ ನಿನಗೆ ನೀನು ಏನೋ ಇವತ್ತು ಒಂದು ಕೊಡಲ್ಲ ವಾಟ್ ಇಸ್ ದಿಸ್ ರಾಜಕೀಯ ಮುತ್ಸದ್ದಿತನದ ಬಗ್ಗೆ ನಾವು ಮಾತಾಡ್ತೀವಿ ಆಮೇಲೆ ಮೂರನೇ ಪಾಯಿಂಟ್ ನಾನು ಮಾತನಾಡ್ತೀನಿ ಇವ್ರಿಗೆಲ್ಲರಿಗೂ ನಾನು ಇಷ್ಟು ಹೆದರಿಕೆ ಯಾಕೆ ನಮ್ದು ಏನೋ ಕೇಳಿಸ್ಕೊಂಬಿಟ್ಟಿದ್ದಾರೆ ಅಂತ ಇವ್ರಿಗೆ ಯಾಕೆ ಅವರು ಆಗಿದೆ ಸಚ್ಚಾರಿತ್ರವಂತರಾಗಿದ್ದಿದ್ರೆ ಅವರು ಪರಮ ಪುಣ್ಯವಂತರಾಗಿದ್ದಿದ್ರೆ ಪರಮ ದೇವತಾ ಮನುಷ್ಯರಾಗಿದ್ದಿದ್ರೆ ಇವರಿಗೆಲ್ಲ ಯಾಕೆ ಇವರಿಗೆಲ್ಲ ಅದು ಯಾರೋ ಒಬ್ಬರು ಮಾಜಿ ಅನರ್ಹರು ಅವತ್ತೊಂದಿನ ನನ್ನ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ರು ಏನು ಸರ್ ನಿಮ್ದೊಂದು ಪರ್ಸ್ನಲ್ ಆಡಿಯೋ ಟೇಪ್ ಬಂತಲ್ಲ ಅದು ನಿಮ್ಮದೇನಾ ಹಂಗಂದ್ರೆ ಟ್ಯಾಪ್ ಆಗಿದೆ ಅಂತಾರೆ ಅಯ್ಯೋ ಅದನ್ನೊಂದಲ್ಲ ಅದೊಂದು ಮಾತ್ರ ಮಿಮಿಕ್ರಿ ಮಾಡಿಸಿದ್ದಾರೆ ಅಂತಂದರು ಐದನೇ ಪಾಯಿಂಟು ಆಯ್ತು ಬಿಡಿ ಅವ್ರಿಗೆ ಅವ್ರು ಏನೋ ಮಾಡ್ಕೊಂಡ್ರೋ ಮಾಡ್ಕೊಂಡಿಲ್ವೋ ಅವ್ರಿಗೆ ಭಯನೋ ಇಲ್ವೋ ಸೆಕೆಂಡ್ರಿ ಬಿಡಿ ಇವ್ರಿಗೆ ಯಾಕೆ ಕದ್ದು ಕೇಳಿಸ್ಕೊಳ್ಳೋ ಚಟ ಅದನ್ನು ಪ್ರಶ್ನೆ ಮಾಡಬೇಕಲ್ವಾ ಈವನ್ ದಟ್ ಶುಡ್ ಬಿ ಕ್ವೆಶನ್ ಟುಡೇ ರೈಟ್ ಅವರಿಗೆ ಬಿಡಿ ಅವನು ಪರಮ ಸತ್ಯ ಬಿಕಾಸ್ ಇಟ್ ಈಸ್ ಎ ವೈಲೇಷನ್ ಆಫ್ ಮೈ ರೈಟ್ ಅಂಡರ್ ದಿ ಆರ್ಟಿಕಲ್ 21 ಖಾಸಗಿತನ ನನ್ನ ಖಾಸಗಿತನ ಸುಪ್ರೀಂ ಕೋರ್ಟ್ ಅದೇ ಹೇಳುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಮಾತನಾಡುವ ಗೌಪ್ಯತೆ ಕಾಪಾಡಿಕೊಳ್ಳುವ ಬದುಕುವ ಸಾಧಿಸುವ ಜೀವಿಸುವ ಹಕ್ಕಿದೆ ನನ್ನ ರೈಟನ್ನು ಇವನು ಯಾರು ಬಂದು ಕಿತ್ಕೊಳ್ಳೋಕೆ ಇನ್ನೊಬ್ಬ ಯಾವನು ನನ್ನ 1000 ಇರ್ಬೋದು ಅನ್ಲೆಸ್ ಐ ಆಮ್ ಆ್ಯನ್ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ ನಾನು ಆ್ಯಂಟಿ ಸೋಷಿಯಲ್ ಎಲಿಮೆಂಟಾ ಅಥವಾ ನಾನು ಟೆರರಿಸ್ಟಾ ಅಥವಾ ನಾನು ಕ್ರಿಮಿನಲ್ ಆ್ಯಕ್ಟಿವಿಟಿ ಮಾಡ್ತಿದ್ದೀನೋ ಕದ್ದು ಕೇಳಿಸ್ಕೊಳ್ಳಿಯಪ್ಪ ಸುಪ್ರೀಂ ಕೋರ್ಟೆ ಗೈಡ್ಲೈನ್ಗಳನ್ನು ಕೊಡುತ್ತೆ ಬಟ್ ಈಗ ಯಾಕೆ ಮಾಡ್ತೀರಿ ಇದು ನಾನು ಕೇಳಬೇಕಾಗಿರೋದು ಒಳ್ಳೆಯವನಾಗಿದ್ದರೆ ಆತ ಹೆದರ್ಕೊಳ್ಳೋದಿಲ್ಲ ಇವರು ಕದ್ದು ಕೇಳಿಸ್ಕೊಳ್ಳೋದೂ ಇಲ್ಲ ಇವರು ಪರಮ ಅಸಹ್ಯರು ಮಾಡಿರೋದು 6ನೇ ಪಾಯಿಂಟ್ ಹೇಳ್ತೀನಿ ಇದನ್ನು ಯಾರೂ ಎಲ್ಲಿ ಗಮನಿಸಿದ್ರು ನನಗೆ ಗೊತ್ತಿಲ್ಲ ಭಾಳ ಸೂಕ್ಷ್ಮ ಈ ಹ್ಯೂಬ್ಲೋ ವಾಚ್ ಪ್ರಕರಣ ಬಂತಲ್ಲ ಕುಮಾರಸ್ವಾಮಿ ಅವರು ಎಕ್ಸ್ಪೋಸ್ ಮಾಡಿದ್ರಲ್ಲ ಆಗ ಅವರು ಭಾಳ ಹೆಮ್ಮೆಯಿಂದ ಬಂದು ಹೇಳ್ಕೊಂಡ್ರು ನಾನೇ ರೆಕಾರ್ಡ್ ಮಾಡಿಸಿದ್ದು ಅಂದರು ನಾನೇ ನೋಡಿ ವಾಚ್ ಝೂಮ್ ಇನ್ ಮಾಡಿಸಿದ್ದೀನಿ ನೋಡಿದ್ರೆ ನೀವು ವಾಚ್ ಝೂಮ್ ಇನ್ ಮಾಡಿಸಿ ಯೂಬ್ಲೋ ಅಂತ ಆಮೇಲೆ ಅದ್ರ ಮಾಡೆಲ್ ನಂಬರ್ ಎಲ್ಲ ತೆಗೆಸಿಟ್ಟಿದ್ರು ಗೊತ್ತಲ್ಲ ನಿಮಗೆ ಆಮೇಲೆ ಈ ನಾಗನಗೌಡ ಬಂದಾಗ ಹಿ ವಾಸ್ ಹೀರೋ ನಾಗನಗೌಡ ವಿಷಯ ಬಂದಾಗ ಕುಮಾರಸ್ವಾಮಿ ಅವರು ಹೆಂಗೆ ಹಿ ವಾಸ್ ಎ ಹೀರೋ ನೋಡ್ರಿ ಬಟ್ ಟುಡೇ ಇಷ್ಟೊಂದೆಲ್ಲ ಮಾಡಿಸ್ತಾ ಇದ್ದದನ್ನು ಒಪ್ಪಿಕೊಳ್ತಾ ಇದ್ದಂಥ ಕುಮಾರಸ್ವಾಮಿ ಅವರು ನಾನೇ ಅಂತ ಇದ್ದಂಥ ಕುಮಾರಸ್ವಾಮಿ ಅವರು ಇವತ್ತು ಯಾವಂತ ಬಂದಿದ್ದಾರೆ ಎಲ್ಲಿ ಬಂದಿದ್ದಾರೆ ನಾನಲ್ಲ ಸಿ ದಿಸ್ ಈಸ್ ದಿ ಡಿಫರೆನ್ಸ್ ಇಟ್ ಈಸ್ ಬೂಮ್ರ್ಯಾಂಕ್ಡ್ ಉಲ್ಟಾ ಹೊಡೆದಿದೆ ನಂಬರ್ 7 ನಾನು ಬಿ ಜೆ ಪಿ ಅವರಿಗೆ ಕೇಳಬೇಕು ಪರಮ ಅಸಖ್ಯತನ ಮಾಡ್ತಿದ್ದಾರೆ ಇವರು ದ್ವೇಷದ ರಾಜಕಾರಣ ಮಾಡಲ್ಲ ಅಂತಂದರು ಸ್ಟಾರ್ಟಿಂಗು ಯಡಿಯೂರಪ್ಪನವ್ರು ಮೊದಲ ಪ್ರಾಸ್ತಾವಿಕ ಭಾಷಣನೇ ನಾನು ದ್ವೇಷದ ರಾಜಕಾರಣ ಮಾಡಲ್ಲ ಅಂತ ಸಿ ಬಿ ಐಗೆ ಒಪ್ಪಿಸಿದ್ದಾರೆ ಏನು ಪ್ರೂವ್ ಮಾಡ್ಕೊಳ್ತಾರೆ ಇದರಿಂದ ಏನು ಕುಮಾರಸ್ವಾಮಿ ಅವರು ಆರ್ಡರ್ ಕಾಪಿ ಬರೆದ್ಬಿಟ್ಟು ಕರ್ನಾಟಕ ರಾಜ್ಯದ ಶಾಸನ ಪತ್ರ ಹೊರಡಿಸಿದ್ದಾರೆ ಅಯ್ ಮಾಡ್ರಿ ಅಂತ
ಸಂದೀಪ್ ಪಾಟೀಲ್ರದ್ದು ಒಂದು ಏನೋ ವರದಿ ಇದೆ, ಭಾಸ್ಕರ್ ರಾವ್ ಅವ್ರದ್ದು ಏನೋ ವರದಿ ಇದೆ ಅಂತ ಹೇಳ್ತಾರೆ. ಆಯಿತು, ಬಟ್ ಎಲ್ಲಿ ತನಕ ಹೋಗಿ ನಿಂತ್ಕೊಳತ್ತೆ, ಎಲ್ಲಿವರೆಗೂ ಹೋಗಿ ನಿಂತ್ಕೊಳತ್ತೆ? ವಿಲ್ ಸಂಬಡಿ ಬಿ ಪ್ರಾಸಿಕ್ಯೂಟೆಡ್, ದನ್ ಐ ವಿಲ್ ಬಿ ದಿ ಮೋಸ್ಟ್ ಹ್ಯಾಪಿಯೆಸ್ಟ್ ಮ್ಯಾನ್. ನಂಬರ್ 8, ನಾನು ಕೇಳಬೇಕಾಗಿರೋದು ಬಿ ಜೆ ಪಿ ಅವ್ರಿಗೆ, IMA ಪ್ರಕರಣ ರೀ, ನೀವು ಅವಾಗಲೇ ಭಾಳ ಬ್ಯೂಟಿಫುಲ್ ಆಗಿ ರೇಸ್ ಮಾಡಿದ್ರಿ. ನಾನು ಅಲ್ಲಿರೋರು ಕೇಳಿದೆ ಬಿ ಜೆ ಪಿ ಅವ್ರಿಗೆ, 69,300 ಜನ ರೀ ಪಾಪ, ನನ್ನ ನಿಮ್ಮ ಅಮಾಯಕ ಸಹೋದರ ಸಹೋದರಿಯರು, ಪಾಪ ತಂದೆ ತಾಯಿಂದರು, ಎಷ್ಟೋ ಜನ ಪಾಪ ಬೀದಿಲಿ ಬಿದ್ದಿದ್ದಾರೆ ಕಣ್ರಿ ಇವರು. ಪಾಪ ಇವತ್ತು ಲಕ್ಷಾಂತರ ರೂಪಾಯಿ ಹಾಕಿಬಿಟ್ಟು ಇವರು ಮೌರ್ಯ ಹೋಟ್ಲ್ ಮುಂದೆ ಚೆನ್ನಾಗಿ 9 ಗಂಟೆಗೆ ಬಿರಿಯಾನಿ ತಿಂದು 9:30 ಉಪವಾಸ ಸತ್ಯಾಗ್ರಹ ಮಾಡಿದ್ದು ಬಿ ಜೆ ಪಿ ಅವರು ತಾನೆ, ನಿಮ್ಗೆ ಗೊತ್ತಾ? ನಾವು ನೀವು ಕವರ್ ಮಾಡಿ ತೋರಿಸಿದ್ದೀವಿ, ಟೆಂಟ್ ಹಾಕ್ಕೊಂಡು ಒಳ್ಳೆ ಓ ಅಂತ ಒಂದು ದೊಡ್ಡ ಪಕ್ಕದಲ್ಲಿ ಟಿ ವಿ ಹಾಕ್ಕೊಂಡು ಎಲ್ಲ ಚಾನಲ್ ನೋಡ್ಬಿಟ್ಟು ಪವರ್ ಟಿ ವಿ ಹಾಕಿ ಅಂತ ಹೇಳಿ ಇವ್ರು ಹಾಕಿಸ್ಕೊಂಡು ನಂತರದಲ್ಲಿ ಒಂದು ದೊಡ್ಡ ಬೆಡ್ನಲ್ಲಿ ಇವ್ರು ಮಲ್ಕೊಂಡು 10 ಗಂಟೆಗೆ ಉಪವಾಸ ಸತ್ಯಾಗ್ರಹ ಮುಗೀತು ಅಂತ ಎದ್ದಿದ್ದು ಇವರೇ ಅಲ್ವಾ? ಯಾಕೆ CBI ತನಿಖೆ ಕೊಡಿ ಅಂತ ಅಲ್ವಾ ಹೋರಾಟ ಮಾಡಿದ್ದು ಇವರೇ ಅಲ್ವಾ? ಇದನ್ನು ಇಷ್ಟು ಬೇಗ CBI ತನಿಖೆ ಕೊಡೋರು, ಈ ಥರದ್ದೊಂದು ಲೆಟರ್ನ IMA ಪ್ರಕರಣದಲ್ಲಿ ಬಂದ ಮೊದಲ ದಿನ ಯಾಕ್ರಿ ಹೊಡಿಸ್ಲಿಲ್ಲ ಇವರು? ಯಾಕ್ರಿ ಹೊಡಿಸ್ಲಿಲ್ಲ? ಇದನ್ನು ಕೊಟ್ಟಿದ್ದೀರಿ ಸರಿ, ಐ ಹ್ಯಾವ್ ನಥಿಂಗ್ ಟು ಡೂ ವಿತ್ ದಿಸ್ ಲೆಟರ್. ನನಗೇನಾಗಬೇಕೇನು? ನನಗೆ JDSnoreನು ನನ್ನ ಸ್ನೇಹಿತರ, BJPಯವರು ಕಾಂಗ್ರೆಸ್ನವರೇನು ಏನು ನಾವೇನು ಆಡ್ಕೊಂಬೆಳ್ದವ್ರ ಒಟ್ಟಿಗೆ ಇಲ್ವಲ್ಲ? ಬಟ್ ಅದನ್ನು ಒಪ್ಪಿಸ್ರಿ, ಇದ್ರ ಜೊತೆಗೆ ಯಾವ್ದ್ರ ಲಾಭ ಆಗುತ್ತೆ ಅದನ್ನು ಮಾತ್ರ. ಹಾಂ, ಯಾಕ್ರಿ ಇದೊಂದು ಇದು ಈ ಲೆಟ್ರು 24 ಗಂಟೆಲಿ CBI ಬಗ್ಗೆ ಲೆಟ್ರ್ ಬಂತು ರೀ, CBI ತನಿಖೆ 24 hoursಲ್ಲಿ ಲೆಟ್ರ್ ಬಂತು ರೀ, ಯಾಕ್ರಿ? IMA ವಿಷಯ ಆಗಿ ಇಷ್ಟು ದಿನ ಆಯಿತು, 1 ತಿಂಗಳಾಯ್ತು ಇವರು ಅಧಿಕಾರ ಸ್ವೀಕರಿಸಿ, ಯಾಕ್ರಿ ಲೆಟ್ರ್ ಬಂದಿಲ್ಲ ಹೇಳ್ರಿ ನನಗೆ ಒಂಚೂರು? ಯಾರಾದರೂ ಉತ್ತರ ಕೊಡ್ತಾರ ನನಗೆ ಇವತ್ತು? ಐ ಹ್ಯಾವ್ ಎವ್ರಿ ರೈಟ್ ಟು ಆಸ್ ದಿಸ್ ಗೌರ್ಮೆಂಟ್, ಕೊಡ್ರಿ CBIಗೆ. ಆಮೇಲೆ CBI ಏನು ಎಲ್ಲ ಪ್ರಕರಣಗಳನ್ನು ಭೇದಿಸ್ಬಿಟ್ಟಿದ್ಯಾ? 16 ಪ್ರಕರಣಗಳು CBIಗೆ ಬೇಚಕ್ಕಾಗಿಲ್ಲ. ನಮ್ಮ SIT ಅವರೇ ಬೇಚಿದ್ದಾರೆ, ಗೌರಿ ಲಂಕೇಶ್ ಅವರ ಹತ್ಯೆ ಪ್ರಕರಣ ನಮ್ಮ SIT ಬೇಚಿದೆ, ಕಲಬುರ್ಗಿ ಪ್ರಕರಣ ನಮ್ಮ SIT ಬೇಚಿದೆ ಇವತ್ತು ಒಂದು ಹಂತಕ್ಕೆ. CBIನವರು ಧಬಲ್ಕರ್ ಪ್ರಕರಣ, ಆ ಪ್ರಕರಣ, ಈ ಪ್ರಕರಣ, ಮತ್ತೊಂದು, ಆಮೇಲೆ ಎಷ್ಟೋ ಪ್ರಕರಣಗಳನ್ನು ಭೇದಿಸೇ ಇಲ್ಲ ಇದುವರೆಗೂ ಕೂಡ. ದೇ ಹ್ಯಾವ್ ಫೇಲ್ಡ್ ಅಟರ್ಲಿ. ಆಮೇಲೆ ಇನ್ನೊಂದು ಏನು ಗೊತ್ತಾ, ನಾನು ಈ ರಾಜಕಾರಣಿಗಳಿಗೆ ಕೇಳಬೇಕಾಗಿರೋದು, BJP ಬಂತ, BJPಯವರಿಗೆ CID ಮೇಲೆ ನಂಬಿಕೆ ಇಲ್ಲ, CCB ಮೇಲೆ ನಂಬಿಕೆ ಇಲ್ಲ, ಪೊಲೀಸ್ ಕಮಿಷನರ್ ಮೇಲೂ ನಂಬಿಕೆ ಇಲ್ಲ, JDS ಬಂತ, ಅವ್ರಿಗೂ ಯಾರಿಗೂ ನಂಬಿಕೆ ಇಲ್ಲ, ಇವ್ರಿಗೂ ನಂಬಿಕೆ ಇಲ್ಲ, ಅವ್ರಿಗೂ ನಂಬಿಕೆ ಇಲ್ಲ. ನಾನು ನೀವು ಮಧ್ಯೆ ಯಾರ ಮೇಲೂ ನಂಬಿಕೆ ಇಲ್ದವ್ರೆ ಹಿಂಗೆ ಕೂತ್ಕೊಂಡು ಕೈ ಮುಗಿತಾ ಕೂತ್ಕೋಬೇಕಾ? ಕೋರ್ಟ್ ಮೇಲೂ ನಂಬಿಕೆ ಇಲ್ಲ. ನಾವೇ ಸ್ಟ್ಯಾಚುಟರಿ ಬಾಡಿಗಳನ್ನು ನಿರ್ಮಾಣ ಮಾಡ್ಕೊಂಡಿರೋದು, ಕಾನ್ಸ್ಟಿಟ್ಯೂಷನಲ್ ಬಾಡೀಸು ಅವೆಲ್ಲ, ಕೋರ್ಟ್ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ. ನಾವು ಸುಪ್ರೀಂ ಕೋರ್ಟ್ಗೆ ಹೋದರೆ ನಾನು ನೀವು ಓ ಘನ ಸರ್ವೋಚ್ಚ ನ್ಯಾಯಾಲಯ ಜಡ್ಜ್ ಹಿಂಗೆ ಬರ್ತಾ ಇದ್ದಾರೆ ಅಂತಂದ್ರೆ ನಾವು ಆ ಕಡೆ ನಿಂತ್ಕೊಳ್ತೀವಿ, ಹಿಂಗೆ ಅವ್ರ ದೇವರು ನಮಗೆ, ನ್ಯಾಯ ದೇವತೆ. ಕೋರ್ಟ್ ಮೇಲೂ ನಂಬಿಕೆ ಇಲ್ಲ, ಇವರು ಇಡೀ ಭಾರತದ ವ್ಯವಸ್ಥೆಯ ಮೇಲೆ ನಂಬಿಕೆ ಇಡಂಗೆ ಮಾಡ್ತಿಲ್ಲ, ಹಾಳು ಮಾಡಿದ್ದೇವೆ. ಇವರೇ ಅನುಮಾನ ವ್ಯಕ್ತಪಡಿಸ್ತಿರೋದು CBI ಕೇಂದ್ರದ್ದು, ಏ ಮತ್ತೆ ಏನಕ್ಕೆ ಇಟ್ಕೊಂಡಿದ್ದೀರಿ? ಮತ್ತು FBI ಕೊಡಿ ಅಮೆರಿಕಾದು ಅಲ್ವಾ? ಸಿ ದಿಸ್ ಈಸ್ ದಿ ಪ್ರಾಬ್ಲಮ್. ಆಮೇಲೆ ಈ ಸಚಿವ ಸಂಪುಟಕ್ಕೆ ಬರ್ತೀನಿ ಆಯಿತಾ, ಇದಕ್ಕೆ ಇಲ್ಲಿ ಬಿಡೋಣ, ಇದನ್ನು ಒಂದು 5 ನಿಮಿಷ ಮಾತಾಡೋಣ, ಬ್ರೇಕ್ ತೊಗೊಂಡು ಬೇರೆದಕ್ಕೆ ಹೋಗೋಣ. ಸಚಿವ ಸಂಪುಟ, ನಾನು ನೀವು ಓಟ್ ಹಾಕಿದ್ದೀವಿ, ಇವರಿಗೆ ಓಟ್ ಹಾಕಿದ್ವೋ ಯಾರಿಗೆ ಓಟ್ ಹಾಕಿದ್ವೋ ದಟ್ ಈಸ್ ಸೆಕೆಂಡ್ರಿ. ಓಕೆ, ನಾನು ಓಟ್ ಹಾಕಿದ್ದು 1.5 ತಿಂಗಳು ನನ್ನ ಕೈ ಬರಳು ಇಲ್ಲೇ ಇತ್ತು, ಎಲ್ಲಿ ಇಲ್ಲಿತ್ತು. ಓಕೆ, ನಾನು ಕೇಳೋ ಹಕ್ಕಿದೆ ನನಗೆ, ನಾನು ಮಿನಿಸ್ಟರ್ ಯಾರು ಅಂತ ನಾನು ಕೇಳ್ತೀನಿ, ನನಗೆ ಹಕ್ಕಿದೆ ರೀ. ಇಟ್ ಈಸ್ ಮೈ ರೈಟ್, ಇಟ್ ಈಸ್ ಮೈ ಡ್ಯೂಟಿ. ಐ ವಿಲ್ ಆಸ್ಕ್ ಎನಿಬಡಿ, ಯಾರು ನನ್ನ ಮಿನಿಸ್ಟರ್, ನಮ್ಮಲ್ಲಿ ಯಾರು, ನಮ್ಮಲ್ಲಿ ಸಹಕಾರ ಸಚಿವರು ಯಾರು, ನಾನು ಕೇಳ್ತೀನಿ ರೀ, ನಮ್ಮಲ್ಲಿ ಕೃಷಿ ಸಚಿವರು ಯಾರು, ಐ ಹ್ಯಾವ್ ರೈಟ್ ಯಾಸ್ ಟು ಆನ್ಸರ್. ನನಗೇ ಗೊತ್ತಿಲ್ಲ 9:35 ಆಯಿತು ಅಂತಂದರೆ ಯಡಿಯೂರಪ್ಪನವ್ರು ಗೊತ್ತಾಗತ್ತೇವಲ್ಲ, ನನಗೆ ಗೊತ್ತಿಲ್ಲ. ಐ ವಾಂಟ್ ಟು ನೋ, ಯು ವಾಂಟ್ ಟು ನೋ, ವಿ ಆಲ್ ವಾಂಟ್ ಟು ನೋ ಹೂ ಈಸ್ ಮೈ ಮಿನಿಸ್ಟರ್, ಹೌದಾ ಇಲ್ವಾ? ಇಟ್ ಈಸ್ ಮೈ ಡೆಮೊಕ್ರೆಟಿಕ್ ರೈಟ್. ಓಟ್ ಹಾಕಿದ್ದೀವಿ ಏನು ಮಾತ್ರಕ್ಕೆ, ಯಾರನ್ನ ಮಾಡ್ಕೋತೀವ್ರಿ ಬಿಡ್ರಿ ಅಂತ ಅನ್ನೋಕ್ಕಾಗಲ್ಲ. ನಂಬರ್ 1. ನಂಬರ್ 2, ನಾನು ಹೇಳ್ತೀನಿ ಕೇಳಿ, ಇವರು ಈ ಹಿಂದೆ ಕಾಂಗ್ರೆಸ್ನ ಹೈಕಮಾಂಡ್ ಸಂಸ್ಕೃತಿಯನ್ನು ವಿರೋಧ ಮಾಡ್ತಾಯಿದ್ದರು ಭಾಳ ದೊಡ್ಡ ಮಟ್ಟಕ್ಕೆ. ಸಿದ್ದರಾಮಯ್ಯನವರು, ನಿಮಗೆ ಗೊತ್ತಿದೆಯೋ ಅಲ್ವೋ, ಈ ಮಂಡ್ಲಿ ಈ ಬೋರ್ಡ್ ಕಾರ್ಪೊರೇಷನ್ಗೆ ಯಾವುದೋ ಒಂದು ಕಂಬಳಿ ಬೋರ್ಡು ಅಂತ, ಅದಕ್ಕೆ ಯಾರೋ ತಿಮ್ಮಣ್ಣ ಅಂತ ಒಬ್ರು, ತಿಮ್ಮಣ್ಣ ಹೌದಾ ಅಲ್ವಾ ಅನ್ನೋದನ್ನು ತೀರ್ಮಾನ ಮಾಡೋದಕ್ಕೆ ಹೈಕಮಾಂಡ್ ಸಿದ್ದರಾಮಯ್ಯನವರು ಡೆಲ್ಲಿಗೆ ಹೋಗ್ಬಿಟ್ಟು 2 ದಿನ ಇದು ಬರ್ತಾ ಇದ್ರು. ಅವ್ರು ರಾಹುಲ್ ಗಾಂಧಿ ಅವ್ರು ತಿಮ್ಮಣ್ಣ ಓಕೆ ಅಂದ್ಬಿಟ್ಟು ಸೈನ್ ಹಾಕ್ಬಿಟ್ಟು ಕೊಡ್ತಾ ಇದ್ರು. ಆ ಪರಿಸ್ಥಿತಿ ಯಾಕೆ ತಂದ್ಕೊಂಡ್ರು? 3 ಸಲ ಮೀಟ್ ಮಾಡಿಲ್ಲ ಅಮಿತ್ ಶಾ ಯಡಿಯೂರಪ್ಪನವ್ರನ್ನ, ರಾಜ್ಯದ ಮುಖ್ಯಮಂತ್ರಿ ರೀ ಅಮಿತ್ ಶಾ. ಪ್ರಾಬಬ್ಲಿ ಅವ್ರ ಪಾರ್ಟಿಗೆ ಭಾಳ ದೊಡ್ಡ ಮನುಷ್ಯ ಅವ್ರು ಆಗಿರ್ಬೋದು, ಗೃಹಮಂತ್ರಿ ಆಗಿರ್ಬೋದು ಅಥವಾ ಇನ್ನೊಂದಾಗಿರ್ಬೋದು ಎಕ್ಸೆಟ್ರಾ ಆಗಿರ್ಬೋದು ಮತ್ತೊಂದಾಗಿರ್ಬೋದು, ನಾನು ಒಪ್ಕೊಳ್ಳೋಣ ಇಲ್ಲ ಅಂತ ಹೇಳೋದಿಲ್ಲ, ಬಟ್ ಒಕ್ಕೂಟ ವ್ಯವಸ್ಥೆ ಎಲ್ರಿಗೂ. ದಿಸ್ ಎ ಫೆಡರಲ್ ಸಿಸ್ಟಮ್, ಎಸ್, ನಾಟ್ ಜಸ್ಟ್ ದಿ ಫೆಡರಲ್ ಸಿಸ್ಟಮ್ ಬ್ರದರ್, ಇಟ್ ಈಸ್ ಆಲ್ಸೋ ಅಬೌಟ್ ದಿ ರೆಸ್ಪೆಕ್ಟ್ ಟುವರ್ಡ್ಸ್ ಯಡಿಯೂರಪ್ಪ. ಯಡಿಯೂರಪ್ಪ, ನೀವು ಶಿವಮೊಗ್ಗದವ್ರು, ನಿಮ್ಗೆ ಗೊತ್ತು 3.5 ಲಕ್ಷ ವೋಟಿಂದ MP ಸೀಟ್ ಗೆದ್ದವರು ಯಡಿಯೂರಪ್ಪನವರು, ಆ್ಯಂಡ್ ಹೀ ಈಸ್ ದಿ CM ಆಫ್ ಎ ಪರ್ಟಿಕ್ಯುಲರ್ ಪಾರ್ಟಿ.
ಮೂರು ಸಲ ನೀವು ಅವಕಾಶನೂ ಕೊಡದೆ ನೀವು. ಆಮೇಲೆ 2008-2013 ಬಿ ಜೆ ಪಿ ಅಸ್ತಿತ್ವಕ್ಕೆ ಬಂದಾಗ ಅಮಿತ್ ಶಾ ಅವರು ಇರಲಿಲ್ಲ, ಮೋದಿಯವರು ಪ್ರವರ್ಧಮಾನದಲ್ಲಿ ಇರಲಿಲ್ಲ. ಇಟ್ ವಾಸ್ ಯಡಿಯೂರಪ್ಪ, ನಿತಿನ್ ಗಡ್ಕರಿ ವಾಸ್ ದೆನ್ ದಿ ನ್ಯಾಷನಲ್ ಪ್ರೆಸಿಡೆಂಟ್ ಫಾರ್ ಬಿ ಜೆ ಪಿ. ಆವಾಗ ಹೈಕಮಾಂಡ್ ಸ್ಟ್ರಾಂಗೇ ಇರಲಿಲ್ಲ. ಆಯಿತಾ, ಒಂದು 3-4 ಜನ ಪಕ್ಷೇತ 6 ಜನ ಪಕ್ಷೇತರನ್ನು ಸೇರಿಸ್ಕೊಂಡು ಯಡಿಯೂರಪ್ಪನವ್ರು ಸರ್ಕಾರ ಮಾಡಿದಾಗ 2008-2013 ಅದು ಹೆಂಗೆ ನಡೀತು ಅನ್ನೋದು ಸೆಕೆಂಡ್ರಿ ಬಿಡಿ. ಅಧಿಕಾರಕ್ಕೆ ತಂದ್ರಲ್ಲ ಅವಾಗ ವೇರ್ ವಾಸ್ ಅಮಿತ್ ಶಾ, ವೇರ್ ವಾಸ್ ನರೇಂದ್ರ ಮೋದಿ ಜಿ, ಎಲ್ಲಿದ್ದರು? ಐ ಮೀನ್ ಅದು ಸ್ವಂತ ವರ್ಚಸ್ಸು ಯಡಿಯೂರಪ್ಪನವ್ರಿಗಿರೋದು. ಹಿ ಕ್ಯಾನ್ ಪುಲ್ ಔಟ್ ಎನಿಥಿಂಗ್. ಇದೇ ಯಡಿಯೂರಪ್ಪನವರು ಬಿ ಜೆ ಪಿಯಿಂದ ಮುನಿಸ್ಕೊಂಡು ಕೆ ಜೆ ಪಿ ಮಾಡಿದಾಗ 10% ವೋಟ್ ಶೇರಿಂಗ್ ಯಡಿಯೂರಪ್ಪನವ್ರು ತೊಗೊಂಡ್ರು ರೀ. ಬಿ ಜೆ ಪಿ ಬರೀ 40 ಕುಸಿತು, ಹಾಂ, ಬಿ ಜೆ ಪಿ ಧೂಳಿಪಟ ಆಗೋಯ್ತು. ಇಲ್ಲಾಂತಂದ್ರೆ 2013 ಬಿ ಜೆ ಪಿಗೆ ಒಂದು ಸ್ವಲ್ಪ ಚಾನ್ಸ್ ಇತ್ತು ಏನೋ, ಅಥವಾ ಒಂದು 80% ಚಾನ್ಸ್ ಇತ್ತು ಏನೋ. ದಟ್ ಈಸ್ ದಿ ಪವರ್ ಆಫ್ ಬಿ ಎಸ್ ಯಡಿಯೂರಪ್ಪ. ಇರ್ಬೋದು ಅವ್ರ ಮೇಲೆ 1000 ಆರೋಪ, ಬಟ್ ಈ ಹ್ಯಾಸ್ ದಟ್ ಚರಿಸ್ಮಾ. ಹೀಗಿರುವಾಗ ನೀವು ಇಗ್ನೋರ್ ಮಾಡ್ತಾ ಬಂದು ನಮ್ಮ ಹೆಸರು ರೀ, ಅವ್ರ ಹೆಸರು, ಇವ್ರ ಹೆಸರು, ಯಾಕೆ ರೀ ಕೊಡ್ಬೇಕು, ಏ ಆ ಲಿಸ್ಟ್ ಆಗಲ್ಲ, ಈ ಲಿಸ್ಟ್ ಆಗಲ್ಲ, ಇನ್ನೊಂದು ಲಿಸ್ಟ್ ಆಗಲ್ಲ, ಮತ್ತೊಂದು ಲಿಸ್ಟ್ ಆಗಲ್ಲ ಅಂತಂದಾಗ ವಾಟ್ ಆರ್ ಯು ಡೂಯಿಂಗ್ ವಿತ್ ರೆಸ್ಪೆಕ್ಟ್ ಟು ಬಿ ಎಸ್ ಯಡಿಯೂರಪ್ಪ? ಮುಖ್ಯಮಂತ್ರಿಗಳ ಪವರ್ ಏನು ಅಂತ ನಾವು ಎಕ್ಸಾಕ್ಟ್ಲಿ ಅವರೇ ಕಂಟ್ರೋಲ್ ಮಾಡ್ತಾರೆ. ಏನು ದೇಹಿ ಅಂತಿರ್ಬೇಕಾ ಹೋಗ್ಬಿಟ್ಟು, ಸರ್ ಪ್ಲೀಸ್ ಸರ್, ಸೆನೆಕ್ ಸರ್ 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 ಹಂಗೆ ಇರ್ಬೇಕಾ? ದಿಸ್ ಇಸ್ ನಾಟ್ ಗುಡ್, ಇಟ್ ಈಸ್ ಲೈಕ್ ಇನ್ಸಲ್ಟಿಂಗ್ ಅಸ್. ಯು ಶುಡ್ ಅಂಡರ್ಸ್ಟ್ಯಾಂಡ್ ಇಟ್. ಹೈಕಮಾಂಡ್ ಇರ್ಬೋದು ಒಪ್ಕೊಳ್ಳೋಣ, ಬಟ್ ಕಾಂಗ್ರೆಸ್ನ ಹೈಕಮಾಂಡ್ ಸಂಸ್ಕೃತಿಯನ್ನು ವಿರೋಧ ಮಾಡಿದವರು ನೀವು, ಅದಕ್ಕಿಂತ ಕೆಟ್ಟ ಹೈಕಮಾಂಡ್ ಸಂಸ್ಕೃತಿ ತರ್ತಾ ಇದ್ದೀರಿ. ಎಲ್ಲದಕ್ಕೂ ಮಧ್ಯಪ್ರವೇಶ ಮಾಡ್ತಾರೆ ಅವರು ಅಂತಂದರೆ ಹಿಡ್ತಾ ಇರಬೇಕು ಬಿಡಿ. ಅಮಿತ್ ಶಾ ಇರಲಿಲ್ಲ ಅಂದರೆ ಬಹುಶಃ ಸರ್ಕಾರನೇ ಆಗ್ತಿರಲಿಲ್ಲ ಬಿಡಿ, ಎಲ್ಲ ಒಪ್ಕೊಳ್ಳೋಣ, ಬಟ್ ಎಲ್ಲಿ ತನಕ, ಎಷ್ಟು ತನಕ? ಪರಿಹಾರ ಮೊತ್ತ ಬಿಡುಗಡೆ ಮಾಡೋಕ್ಕೂ ಅವ್ರ ಹೋಗಿ ಮಾಡ್ಬೋದು. ಎಕ್ಸಾಕ್ಟ್ಲಿ, ಇದನ್ನು ನಾವು ನೀವು ಅರ್ಥ ಮಾಡ್ಕೋಬೇಕು. ಆಮೇಲೆ 10 ಗಂಟೆ ಆದರೂ ನನಗೆ ನಿಮಗೆ ಲಿಸ್ಟ್ ಗೊತ್ತಾಗಿಲ್ಲ ಅಂದರೆ ಇದಕ್ಕಿಂತ ಬೇಕಾ ನಿಮಗೆ? ವಿ ಹ್ಯಾವ್ ನಾಟ್ ಗಾಟ್ ದಿ ಲಿಸ್ಟ್. ನಾಳೆ ಮೋಸ್ಟ್ಲಿ 9 ಗಂಟೆಗೆ ಎಲ್ಲರೂ ಕರೆದ್ಬಿಟ್ಟು ಹಿಂಗೆ ಒಂದು ಕಲ್ಲು ತಗೊಂಡು ಹಿಂಗೆ ಎಸಿತಾರೆ ಅನ್ಸುತ್ತೆ, ಯಾರ ಕಲ್ಲು ಯಾರ ಮೇಲೆ ಬೀಳುತ್ತಾ ಅವರೇ ಮಿನಿಸ್ಟರ್ ಅಂತ. ಆ ದುಸ್ಥಿತಿಗೆ ಬಂದರೆ ಏನು ಮಾಡ್ತೀರಿ? ಹಾಂ, ಏಯ್ ಇದನ್ನು ಯಾರು ಕ್ಯಾಚ್ ಹಿಡಿತಾರೋ ಅವರಿಗೆ ಒಂದು ಇದು ತೊಗೊಂಬಿಟ್ಟು, ಟೆನ್ನಿಸ್ ಬಾಲ್ ತೊಗೊಂಬಿಟ್ಟು ಕ್ಯಾಚ್, ಹಾಂ ಥ್ಯಾಂಕ್ ಯು ಸಾ ಮಿನಿಸ್ಟ್ರಪ್ಪ, ಹಂಗಂದ್ರೆ ಏನು ಮಾಡ್ತೀರಿ? ಐ ಮೇ ಬಿ ಜೋಕಿಂಗ್, ಬಟ್ ಆ ಹಂತಕ್ಕೆ ತಂದುಬಿಟ್ರೆ ದೇರ್ ಇಸ್ ನೋ ಅದರ್ ಐರಿನಿ ದ್ಯಾನ್ ದಟ್. ಓಕೆ, ಬ್ರೇಕ್ ತೊಗೊಳ್ಳೋಣ. ಓಕೆ, ಕ್ಯಾನ್ ವಿ ಗೋ ಫಾರ್ ಬ್ರೇಕ್ ನೌ? ಲೆಟ್ಸ್ ಟೇಕ್ ಎ ಸ್ಮಾಲ್ ಬ್ರೇಕ್, ಬ್ರೇಕ್ ಆದಮೇಲೆ ಮಾತಾಡೋಣ. ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಅಧಿಕಾರಿಗಳ ವರ್ಗಾವಣೆ ಪರ್ವ ಮತ್ತೆ ಮುಂದುವರೆದಿದೆ. ಇವತ್ತು ಮತ್ತೊಂದಷ್ಟು ಜನ ಐಎಎಸ್ ಐಪಿಎಸ್ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಲಾಗಿದೆ. ಸರಣಿ ಟ್ರಾನ್ಸ್ಫರ್ ಈಗಾಗಲೇ ಶುರುವಾಗಿದೆ. ರಾಜ್ಯದಲ್ಲಿ 4 ಐಪಿಎಸ್ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಎಂಎನ್ ನಾಗರಾಜ್ ಡಿಐಜಿ ಕೇಂದ್ರ ಕಚೇರಿ ಬೆಂಗಳೂರು. ಅದೇ ರೀತಿಯಾಗಿ ಬೇರೆ ಬೇರೆ ಅಧಿಕಾರಿಗಳು ಕೂಡ, ಆರ್ ದಿಲೀಪ್ ಡಿಐಜಿ, ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸ್ ಆಯುಕ್ತರು, ಎಂ ಬಿ ಬೋರಲಿಂಗಯ್ಯ ಎಸ್ಪಿ ರೈಲ್ವೆ ಬೆಂಗಳೂರು, ಹಾಗೆ ಸಂಜೀವ್ ಎಂ ಪಾಟೀಲ್ ಎಸ್ಪಿ ಗುಪ್ತಚರ ಇಲಾಖೆ ಬೆಂಗಳೂರು, ಇವರೆಲ್ಲರನ್ನು ಕೂಡ ಇದೀಗ ಟ್ರಾನ್ಸ್ಫರ್ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಇನ್ನು 12 ಐಎಎಸ್ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿದೆ ರಾಜ್ಯ ಸರ್ಕಾರ. ಕಂಟಿನ್ಯೂಸ್ಲಿ ಮಾಡ್ತಾ ಇದ್ದಾರೆ. ಡಾಕ್ಟರ್ ಜಿ ಕಲ್ಪನಾ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ, ಡಾಕ್ಟರ್ ಎನ್ ಮಂಜುಳಾ ಕೆಪಿಟಿಸಿಎಲ್ MD ಆಗಿದ್ದಾರೆ ಇದೀಗ, ಹಾಗೆ ಡಾಕ್ಟರ್ ಶಂಬ್ಲಾ ಇಕ್ಬಾಲ್ ಆಹಾರ ಇಲಾಖೆಯ ಆಯುಕ್ತರು. ಇನ್ನು GN ಶಿವಮೂರ್ತಿ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ವಿಜಯಶಂಕರ್ ಅರೆಸ್ಟ್ ಆಗ್ತಾ ಇದ್ದ ಹಾಗೆ ಇದೀಗ ಶಿವಮೂರ್ತಿ, ಹಾಗೆ PN ರವೀಂದ್ರ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಯನ್ನಾಗಿ ಇದೀಗ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಲಾಗಿದೆ. RS ಪೆದ್ದಪ್ಪಯ್ಯ ಸಮಾಜ ಕಲ್ಯಾಣ ಇಲಾಖೆಯ ಆಯುಕ್ತರು, ಮಹಂತೇಶ್ ಬೀಳಗಿ ದಾವಣಗೆರೆಯ ಜಿಲ್ಲಾಧಿಕಾರಿ. ಇನ್ನುಳಿದಂತೆ MS ಅರ್ಚನಾ ರಾಮನಗರ DC, ಜಿ ಜಗದೀಶ್ ಉಡುಪಿಯ DC, ಕೆ ಲೀಲಾವತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನಿರ್ದೇಶಕಿಯನ್ನಾಗಿ ಇದೀಗ ವರ್ಗಾವಣೆ ಮಾಡಲಾಗಿದೆ. ಡಾಕ್ಟರ್ ಅರುಂಧತಿ ಚಂದ್ರಶೇಖರ್ ಪ್ರವಾಸೋದ್ಯಮ ಇಲಾಖೆಯ ನಿರ್ದೇಶಕಿ. ಒಟ್ಟು 12 IAS ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿ ಇದೀಗ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ವರ್ಗಾವಣೆಯ ಪ್ರತಿಯನ್ನು ಇದೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಓಕೆ, ಇನ್ನೊಂದು ಕಡೆಯಿಂದ ಪ್ರವಾಹ ಪರಿಸ್ಥಿತಿಯಿಂದ ರಾಜ್ಯದ ಜನರು ಇದೀಗ ತಾನೇ ಸುಧಾರಿಸಿಕೊಳ್ತಾ ಇದ್ದಾರೆ, ಸಹಜ ಸ್ಥಿತಿಗೆ ಮರಳ್ತಾ ಇದೆ 18 ಜಿಲ್ಲೆಗಳು. ಇದರ ಬೆನ್ನಲ್ಲೇ ಇದೀಗ ಪ್ರವಾಹ ಸಂತ್ರಸ್ತರ ನೆರವಿಗೆ 195 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಲಾಗಿದೆ. ರಾಜ್ಯ ಸರ್ಕಾರ ಇದೀಗ ಅನುದಾನವನ್ನು ಬಿಡುಗಡೆ ಮಾಡಿ ಆದೇಶವನ್ನು ಹೊರಡಿಸಿದೆ.
ಪ್ರವಾಹಕ್ಕೆ ತುತ್ತಾದ ಪ್ರತಿ ಕುಟುಂಬಕ್ಕೆ 10,000 ರೂಪಾಯಿಯನ್ನ ನೀಡಲಾಗುತ್ತೆ. ಬಟ್ಟೆ ದಿನಬಳಕೆ ವಸ್ತುಗಳಿಗಾಗಿ ಹಣವನ್ನ ಸದ್ಯಕ್ಕೆ ಬಿಡುಗಡೆ ಮಾಡಲಾಗಿದೆ. ಟ್ವಿಟರ್ನಲ್ಲಿ ಹಣ ಬಿಡುಗಡೆಗೆ ಸಂಬಂಧಪಟ್ಟ ಹಾಗೆ ವಿಚಾರವನ್ನ ತಿಳಿಸಿದ್ದಾರೆ ಮುಖ್ಯಮಂತ್ರಿಗಳಾಗಿರುವಂತಹ ಯಡಿಯೂರಪ್ಪನವರು. ಒಟ್ಟು 195 ಕೋಟಿ ರೂಪಾಯಿ ಇನ್ನು ಕೇಂದ್ರದಿಂದ ಹಣ ಬಿಡುಗಡೆ ಆಗುವುದು ಬಾಕಿ ಇದೆ, ಯಾವಾಗ ಬರುತ್ತೋ ಗೊತ್ತಿಲ್ಲ. ಸಾಕಾಗುತ್ತೆ 10,000 ರೂಪಾಯಿ ಪ್ರತಿ ಮನೆಗೆ ಈ ಸಂದರ್ಭದಲ್ಲಿ. ಐ ಥಿಂಕ್ ಇದು ಸದ್ಯದ ಮಟ್ಟಿಗೆ ಬಿಟ್ಟಿರೋದು ಅಂತ ಅನಿಸ್ತಿದೆ. ಕೇಂದ್ರದಿಂದ ಇನ್ನು ಬಂದಿಲ್ಲ, ಮತ್ತು ಕೇಂದ್ರದವರು ಕೂಡ ಅವರ ರಾಜಸ್ವದಿಂದ ಖಡಾಖಂಡಿತವಾಗಿಯೂ ಕೂಡ ಬಿಡುಗಡೆ ಮಾಡಬೇಕು. ದಿಸ್ ಇಸ್ ಲೈಕ್ ಎನ್ ಎಮರ್ಜೆನ್ಸಿ ನೀಡ್. 5,000 ಕೋಟಿ ಕೇಳಿದ್ರೆ ಕೇಂದ್ರದಿಂದ, 5,000 ಕೋಟಿ 6,000 ಕೋಟಿ ಕೇಳಿರೋರು ಕೇಂದ್ರದಿಂದ, ಬಿಕಾಸ್ ರಾಜ್ಯದ ಬೊಕ್ಕಸ ಅಷ್ಟು ಇಲ್ಲದೆ ಇರೋದ್ರಿಂದ ನನಗೆ ಅದು ಒಂದು ಬಹಳ ವಿಪರ್ಯಾಸ ಇದೆ. ದಿಸ್ ಶುಡ್ ಹ್ಯಾವ್ ಬೀನ್ ಟರ್ಮ್ಡ್ ಆಸ್ ಅ ನ್ಯಾಷನಲ್ ಡಿಸಾಸ್ಟರ್. ಇದು ಖಂಡಿತವಾಗ್ಲೂ ಕೂಡ ರಾಷ್ಟ್ರೀಯ ವಿಪತ್ತು ಮತ್ತು ರಾಷ್ಟ್ರೀಯ ಮಟ್ಟದ ನೈಸರ್ಗಿಕ ಕೋಪವೇ, ಇದರ ಬಗ್ಗೆ ಅನುಮಾನವೇ ಬೇಡ. ಸೊ ಹೀಗಿರುವಾಗ ಇಷ್ಟೊಂದು ಕಾಡಿ ನಾವು ನೀವು ಒಂದು ಅನ್ಕೋತಾ ಇದ್ವಿ ರೀ, ಇಲ್ಲೂ ಭಾಳ ವರ್ಷಗಳ ನಂತರದಲ್ಲಿ ಇಲ್ಲೂ BJP ಅಲ್ಲೂ BJP, ಅಥವಾ ಸಾಮಾನ್ಯವಾಗಿ ನಮಗೆ ನಿಮಗೆ ಒಂದು ಇರುತ್ತೆ, ಏನಿರುತ್ತೆ ಹೇಳಿ, ಇಲ್ಲೂ ಒಂದೇ ಸರ್ಕಾರ ಇದ್ರೆ ಅಲ್ಲೂ ಒಂದೇ ಸರ್ಕಾರ ಇದ್ರೆ ಅನುದಾನ ಬಿಡುಗಡೆ ಬಹಳ ಸುಲಭ. ನಿಂಗೆ ಕಣ್ಣು ಮುಚ್ಚಿ ಯಡಿಯೂರಪ್ಪನವ್ರು ಹಿಂಗೆ ಬೆಳಗ್ಗೆ ಇನ್ಬಿಡು, ಅಷ್ಟರಲ್ಲಿ ಒಂದು 6,000 ಕೋಟಿ ಎದುರುಗಡೆ ಇರುತ್ತೆ, ರಾಜ್ಯ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಅಂತ. ಬಟ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ರೀಸನ್ ಬಿಹೈಂಡ್ ದಿ ಡಿಲೇ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್. ಮೋದಿ ಬರಬೇಕಾಗಿತ್ತು, ಅವರು ಬರಬೇಕಾಗಿತ್ತು, ಇವ್ರು ಬರಬೇಕಾಗಿತ್ತು, ಐ ಡೋಂಟ್ ನೋ. ಬಿಕಾಸ್ ಆ ಪ್ರವಾಹದ ಸಂದರ್ಭದಲ್ಲಿ ಮೋದಿಯವರು ಬಂದು ಹೋಗಿದ್ದಿದ್ರೆ ಅವ್ರ ಸೆಕ್ಯೂರಿಟಿಗೆ ಒಂದು 10,000 ಜನ ನಿಯೋಜಿಸಬೇಕಾಗಿತ್ತು ಅವ್ರು. ಐ ಡೋಂಟ್ ನೋ ಇಫ್ ದಟ್ ವಾಸ್ ಫೀಸಿಬಲ್ ಆರ್ ನಾಟ್, ನನಗೆ ಗೊತ್ತಿಲ್ಲ. ಬಟ್ ಅಮಿತ್ ಶಾ ಬಂದಿದ್ರು, ನಿರ್ಮಲಾ ಸೀತಾರಾಮನ್ ಅಮಿತ್ ಶಾ ಬಂದಿದ್ರು, ಬಿಕಾಸ್ ಅಮಿತ್ ಶಾ ಇಸ್ ಈವನ್ ಹೂ ಹ್ಯಾಸ್ ಟು ಟೇಕ್ ಡಿಸಿಷನ್. ಗೃಹ ಇಲಾಖೆ ಅವ್ರ ಕೈಲಿರೋದ್ರಿಂದ ನಿರ್ಮಲಾ ಸೀತಾರಾಮನ್ ಬಿಡಿ, ಅವ್ರು ಒಂದೆರಡು ಸರ್ವೆ ಮಾಡ್ಕೊಂಡು ಹೋದ್ರು, ಎಲ್ಲ ಸರ್ವೆ ಮಾಡ್ಕೊಂಡು ಹೋದ್ರು. ಬಟ್ ಇಟ್ ಹ್ಯಾಪನ್ಡ್ ಆಲ್ಮೋಸ್ಟ್ 10-15 ಡೇಸ್ ಆಗೋ, ಕರೆಕ್ಟ್ 10-15 ದಿನ ಆಗೋಯ್ತು. ಅಟ್ಲೀಸ್ಟ್ ಒಂದು ಇಂಟರಿಮ್ ರಿಲೀಫ್ ಅಂತ ಕೊಡ್ಲಿಲ್ವಲ್ಲ, ಏನಾದರೂ ಬಿಟ್ರಾ ಕೇಂದ್ರ ಸರ್ಕಾರದವರು? ಒಂದು ಅಟ್ಲೀಸ್ಟ್ ಒಂದು ತಾತ್ಕಾಲಿಕ ರಿಲೀಫ್ ಅಂತ, ಒಂದು ಎಮರ್ಜೆನ್ಸಿ ರಿಲೀಫ್ ಫಂಡ್ ಅಂತ ಏನಾದರೂ ಬಿಟ್ಟಿದಾರ? ಇಲ್ವಲ್ಲ. ಯಾಕೆ ಸಚಿವ ಸಂಪುಟಕ್ಕೂ ಬೇಡ್ಕೋಬೇಕು, ಎಲ್ಲ ಕೈಕಾರಿ ಹಿಡ್ಕೊಂಡು ಬೇಡ್ಕೋಬೇಕು ಎಲ್ಲರದ್ದು ಕೂಡ. ಇಷ್ಟೊಂದು ಹಿಡಿತ, ಇಷ್ಟೊಂದು ಬಿಗಿ ಆಗೋಗ್ಬಿಟ್ರೆ ದೆನ್ ವಾಟ್ ಈಸ್ ದ ಯೂಸ್ ಇನ್ ಹ್ಯಾವಿಂಗ್ ಎ BJP ಹಿಯರ್ ಆ್ಯಂಡ್ ಆಲ್ಸೋ BJP ದೇರ್ ಇನ್ ಸೆಂಟ್ರಲ್ ಗೌರ್ಮೆಂಟ್? ಐ ಡೋಂಟ್ ನೋ. ನನಗೆ ಸಂಬಡಿ ಹಸ್ಟು ಯಾರಾದರೂ ಒಬ್ಬರು ರಾಜಕೀಯ ಮುತ್ಸದ್ದಿಗಳು ಸಮ್ ಎಕ್ಸ್ಪರ್ಟ್ ಇದೆ, ಕ್ಯಾನ್ ಆನ್ಸರ್ ಮೀ. ಜನ ಅದೇ ನಿರೀಕ್ಷೆಯಲ್ಲಿ ಇಲ್ಲಿ BJP ವೋಟ್ ಹಾಕಿದ್ರು ಅಂತ ಕಾಣುತ್ತೆ. ಅಫ್ಕೋರ್ಸ್ ಕೇಂದ್ರದಲ್ಲಿ BJP ಇಲ್ಲಿ ಬಂದು. ಅಂಡ್ ನಾನು ನೀವು ಏನು ಅನ್ಕೊಂಡ್ವಿ, ವಿ ಥಾಟ್ ಇಲ್ಲಿ ಎರಡು ಕಡೆಗಳಲ್ಲೂ ಒಂದೇ ಸರ್ಕಾರ, ಇಟ್ ವಿಲ್ ಬಿ ವೆರಿ ಈಸಿಯರ್ ಅಂತ. ಬಟ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಏನು ತಲೆಯಲ್ಲಿ ಅವ್ರು ಓಡ್ತಿದೆ ನನಗೆ ಅರ್ಥ ಆಗ್ತಿಲ್ಲ. ಮತ್ತು ನಮ್ಮ ಸಂಸದರು ಆಕ್ಟಿವ್ ಆಗಿದ್ದ ಹಾಗೆ ಕಾಣಿಸ್ತಾ ಇಲ್ಲ ಯಾರು ಕೂಡ. ಪ್ರಹ್ಲಾದ್ ಜೋಶಿಯವರನ್ನು ಮಾತನಾಡಿಸಿದ್ರೆ ನನಗೆ ಸಂಪೂರ್ಣ ಮಾಹಿತಿನೇ ಇಲ್ಲ. ಆ 25 ಜನ ಸಂಸದರನ್ನು ತಗೊಂಡೋಗಿ ಸತ್ಯ ಹೇಳ್ತೀನಿ ಕೇಳಿ, ಇದೇ ಪ್ರವಾಹದ ನೀರಿನಲ್ಲಿ ಕಂಠಮಟ್ಟ ಮುಳುಗಿಸ್ಬೇಕು ಅವ್ರನ್ನ, 25 ಜನರನ್ನು. ಅವರಿಗೆಲ್ಲ ಕರೆದು 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 ಕೇಳಿದ್ ಕೊಟ್ಟಿದ್ದೀವಿ. ಈ ತೇಜಸ್ವಿ ಸೂರ್ಯ ಅನ್ನುವ ಈ ವ್ಯಕ್ತಿ ನಮ್ಮ ಕನ್ನಡದವ್ರನ್ನ ಜರ್ಕೊಂಡು ಈತ ಟ್ವೀಟ್ ಮಾಡ್ಕೊಂಡು ಕೂತ್ಕೊಂಡಿದ್ದಾನೆ ಈ ವ್ಯಕ್ತಿ. ಇವರು ಇವ್ರು ಏನು ಮಾಡ್ತಾರೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇವರು ಅದರ ಜೊತೆಗೆ ಇನ್ನು 24 ಜನ ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದು ನಮ್ಗೆ ಅರ್ಥ ಆಗ್ತಿಲ್ಲ. ಇವರಿಗೆಲ್ಲ ಕರೆದು ನಾವು ಹೂಹಾರ ಹಾಕಿ ಇವರಿಗೆಲ್ಲ ಶಾಲ್ ಕೊಟ್ಟು ಇವರಿಗೆಲ್ಲ ತಾಂಬೂಲ ಕೊಟ್ಟು ನೀವು ಹೇಳ್ದಂಗೆ ಇವರಿಗೆಲ್ಲ ಭಾಜಾ ಭಜಂತ್ರಿಗಳನ್ನು ಬಾರಿಸಿ ಇವರಿಗೆಲ್ಲ ರೇಷ್ಮೆದು ಒಂದು ರತ್ನಗಂಬಳಿ ಹಾಸ್ಬಿಟ್ಟು ಇವ್ರನ್ನೆಲ್ಲ ನಾವು 25 ಜನ ಕಳಿಸ್ಕೊಟ್ಟವಲ್ಲ, ಯಾರಾದರೂ ಒಬ್ಬರು ಯೋಗ್ಯತೆಗೆ ಮೀರಿ ಮಾತಾಡಿದಾರೇನ್ರಿ? ಇಲ್ಲಿ ಒಬ್ಬರು ಯೋಗ್ಯತೆ ಇಟ್ಕೊಂಡು ಇಲ್ಲಿ ಏನಾದರೂ ಚರ್ಚೆ ಮಾಡಿದಾರೇನ್ರಿ? ನನ್ನ ಜನ ನಮ್ಮವರು ಸದಾನಂದ ಗೌಡರು ಬರ್ತಾರೆ, ಅವ್ರಿಗೇನ್ರಿ ರಾಜ್ಯದ ಪಾಲಿಟಿಕ್ಸ್ ಬಗ್ಗೆ ಅವ್ರಿಗೇನ್ರಿ ಅಷ್ಟೊಂದು? ಸದಾನಂದಗೌಡರು ಬರ್ತಾರೆ, ಸಿದ್ದರಾಮಯ್ಯನ ವಿರುದ್ಧ ಟೀಕೆ ಮಾಡ್ತಾರೆ, ಸಿದ್ದರಾಮಯ್ಯನವ್ರ ವಿರುದ್ಧ ಟೀಕೆ ಮಾಡ್ತಾರೆ, ಸದಾನಂದಗೌಡರು ಬರ್ತಾರೆ, ಇನ್ನೊಬ್ರು ಯಾರೋ ಕುಮಾರಸ್ವಾಮಿ ಅವರ ವಿರುದ್ಧ ಟೀಕೆ ಮಾಡ್ತಾರೆ, ಸಿದ್ದರಾಮಯ್ಯನವರ ಬಗ್ಗೆ ಅಂತೂ ಮಾತಾಡ್ತಾನೇ ಇರ್ತಾರೆ, ಅವ್ರಂಗೆ ಇವ್ರು ಹೆಂಗೆ ಅವ್ರಿಗೆ. ಸದಾನಂದಗೌಡ್ರಿ ಯಾಕ್ರಿ ಬೇಕು, ಅವ್ರಿಗೆ ಯಾಕೆ ಬೇಕ್ರಿ ಹೇಳ್ರಿ? ಮೇ ಬಿ ಹೀ ಈಸ್ ಎಲೆಕ್ಟೆಡ್ ಫ್ರಮ್ ಹಿಯರ್, ಐ ಅಗ್ರಿ, ಬಟ್ ಹೀ ಈಸ್ ಎಲೆಕ್ಟೆಡ್ ಟು ರೆಪ್ರೆಸೆಂಟ್ ಹಿಸ್ ಕಾನ್ಸ್ಟಿಟ್ಯೂಯನ್ಸಿ ಆ್ಯಂಡ್ ಈಸ್ ಎಲೆಕ್ಟೆಡ್ ಟು ರೆಪ್ರೆಸೆಂಟ್ ಕರ್ನಾಟಕ ಇನ್ ನ್ಯಾಷನಲ್ ಲೆವೆಲ್. ಅವ್ರು ಇಲ್ಲಿ ಬರೋದು ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡೋದು, ಇಲ್ಲಿ ಬರೋದು ದೇವೇಗೌಡರ ಬಗ್ಗೆ ಮಾತಾಡೋದು, ಇಲ್ಲಿ ಬರೋದು. ವೈ ಡಸ್ ಈ ವಾಂಟ್ ಟು ಸ್ಟೂಪ್ ಇನ್ ಟು ದಿಸ್ ಲೆವೆಲ್ ಆಫ್ ಪಾಲಿಟಿಕ್ಸ್?
ಐ ವಾಂಟ್ ಟು ಆಸ್ಕ್ ಯು ದಿಸ್ ಕ್ವೆಶನ್ ಟುಡೇ. ಕೇಳಬೇಕಲ್ವಾ, ಈ ಸಂಸದರಾಗಿರೋರು ಸಂಸದರಾಗಿರ್ಲಿರಿ, ಲೋಕಸಭೆಯಲ್ಲಿ ಇರಲಿ, ರಾಜ್ಯದ ಹಿತಗಳ ಬಗ್ಗೆ, ರಾಜ್ಯದ ಬೇರೆ ಬೇರೆ ವಿಷಯಗಳ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಮಾತಾಡಲಿ ಅವರು. ಬಟ್ ಆ ರೀತಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡಿದ ಎಲ್ಲೂ ನೋಡಿ, ಎಲ್ಲೂ ಮಾತಾಡ, ರಾಜ್ಯ ರಾಜಕಾರಣ ಬಗ್ಗೆ ಎಲ್ಲೂ ಮಾತಾಡಲ್ಲ. ಬರೋದು ಕಾಂಗ್ರೆಸ್ನವರು ಇಲ್ಲಿ ಫೋನ್ ಕದ್ದಾಲಿಕೆ ಮಾಡ್ತಾ ಇದ್ರು. ಬ್ರದರ್, ಫರ್ಗೆಟ್ ಅಬೌಟ್ ಇಟ್ ಸರ್. ನಾವು ಮೀಡಿಯಾದವ್ರಿಗೂ ನಮ್ಗೆ ಗೊತ್ತಿಲ್ಲದೆ ಪ್ರಶ್ನೆ ಕೇಳಿದ್ರೆ ನೀವು ಹೇಳಿ, ನಾನು ಸಂಸದ, ನಾನು ಮೊದಲು ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತೀನಿ, ಅದೆಲ್ಲ ಆದಮೇಲೆ ನನಗೆ ಟೈಮ್ ಸಿಕ್ಕಿದ್ರೆ ನಾನು ಮಾನ್ಯ ಸಿದ್ದರಾಮಯ್ಯನವ್ರ ಬಗ್ಗೆನೂ ಮಾತಾಡ್ತೀನಿ, ಮಾನ್ಯ ಇನ್ನೊಬ್ಬರ ಬಗ್ಗೆನೂ ಮಾತಾಡ್ತೀನಿ ಅಂತ ಹೇಳ್ಕೊಳ್ಳಿ ಅವರು. 25 ಜನ, ನಂಗೆ ಸಮ್ವಾಟ್ ಐ ಫೀಲ್ ಸುಮಲತಾ ಇಸ್ ದಿ ಬೆಸ್ಟ್. ಪಾಪ ಅಟ್ಲೀಸ್ಟ್ ಏನೋ ಧ್ವನಿ ಎತ್ತಾರೆ, ಅಟ್ಲೀಸ್ಟ್ ಏನೋ ಒಂದಿಷ್ಟು ಗಿಡ ನಡಿ ಅಂತ ಹೇಳಿ, ನಾಲೆಗಳಿಗೆ ನೀರು ಹರಿಸೋ ವಿಚಾರ, ನಾಲೆಗಳಿಗೆ ನೀರು ಹರಿಸಿ. ಆಮೇಲೆ ಇವರು ಪರಮ ಪುಣ್ಯಾತ್ಮರು, ಇವರು ಏನಿವ್ರ ಹೆಸರು, ಅನಂತಕುಮಾರ್ ಹೆಗಡೆ ಅವರು, ಏನು ಮಾತಾಡಿದ್ದಾರೆ ಇದುವರೆಗೂ? ಪ್ರವಾಹ ಬಂದಾಗ ಅಲ್ಲಿರೋ ಜನ ಹೋದ್ರೆ ಚೀಮಾರಿ ಹಾಕಿದ್ರು ಇವರಿಗೆ. ಹಾಂ, ಇನ್ನು ಎಷ್ಟು ಜನ ಇದ್ದಾರೆ ರೀ ನಮ್ಮ ಸಂಸದರು ಅಂತ ಕರೆಸ್ಕೊಳ್ಳೋರು? ಪಿ ಸಿ ಮೋಹನ್ ಅವರು, ಅವ್ರು ಇದಾರೇನ್ರಿ ಪಿ ಸಿ ಮೋಹನ್ ಅವ್ರು, ಎಲ್ಲರೂ ಇದಾರ ಅವರು? ಎಲೆಕ್ಷನ್ ಟೈಮಲ್ಲಿ ಮಾತ್ರ ಆಕ್ಟಿವ್ ಆಗ್ಬಿಡ್ತಾರೆ. ಆಯ್ತು, ಇವರೆಲ್ಲರಿ ಡಿ ಕೆ ಸುರೇಶ್ ಅಲ್ರಿ ಕಾಂಗ್ರೆಸ್ನವ್ರು ಅವರು ಕಾಣಿಸ್ತಾ ಇಲ್ಲ. ಅಟ್ಲೀಸ್ಟ್ ಪ್ರಜ್ವಲ್ ರೇವಣ್ಣ ಅವ್ರ ಪರವಾಗಿಲ್ಲ ರೀ, ಒಂದು ಅಂತಕ್ಕೇನೋ ಓ ಹೋಗಿ ಅಮ್ಮ ಇಲ್ಲಿ ಪ್ರವಾಹ ಬರುತ್ತಮ್ಮ ಇಲ್ಲಿ ಇರಬೇಡಿ ಅಂತ ಹೇಳಿದ ವಿಡಿಯೋ ನೋಡಿದೆ ನಾನು. ಹೌದು, ವೈರಲ್ ಆಗ್ತಾ ಇತ್ತು, ವೈರಲ್ ಆಗ್ತಾ ಇರೋ ವಿಡಿಯೋ ನೋಡಿದೆ ನಾನು. ಇವರಿಗೆಲ್ಲ ಕರೆದು ಹಿಂಗೆ ಜೋರಾಗಿ ನಿಲ್ಲಿಸ್ಬಿಟ್ಟು ಚೆನ್ನಾಗಿ ಚಪ್ಪಾಳೆ ಹೊಡೆದ್ಬಿಟ್ಟು ನಾವೆಲ್ಲ ಹಿಂಗೆ ನಮಸ್ಕಾರ ಹೊಡೆದ್ಬಿಟ್ಟು, ದಯವಿಟ್ಟು ನೀವು 25 ಜನ ಮತ್ತೆ ರಿಯೆಲೆಕ್ಟ್ ಆಗಿಬಿಡಿ ಅಂತ ದೇವರಲ್ಲಿ ಹರಕೆ ಹೊತ್ಕೊಂಬಿಡೋಣ. ದೇ ಆರ್ ಯೂಸ್ಲೆಸ್, ದೇ ಆರ್ ಅಬ್ಸಲ್ಯೂಟ್ಲಿ ಫಿಟ್ ಫಾರ್ ನಥಿಂಗ್. ಎಲ್ಲ ಮೋದಿ ಹೆಸರು ಹೇಳಿ ಗೆದ್ದು ಬಂದಿದ್ದಕ್ಕೆ ಸಮಸ್ಯೆ. ನಳಿನ್ ಕುಮಾರ್ ಕಟೀಲ್ ಅವರು ಯಾವ ಸಂಸದರು? ದಕ್ಷಿಣ ಕನ್ನಡದ ಸಂಸದರು. ಶೋಭಾ ಕರಂದ್ಲಾಜೆ ಅವರು ಉಡುಪಿ, ಉಡುಪಿ ಚಿಕ್ಕಮಗಳೂರು. ಹಾಂ, ಹೌದಾ, ಉಡುಪಿ ಚಿಕ್ಕಮಗಳೂರು. ಇವರು ಅವ್ರ ಹೆಸರೇನ್ರಿ? ಅಣ್ಣಾ ಸಾಹೇಬ್ ಜೊಲ್ಲೆ, ಚಿಕ್ಕೋಡಿ. ಚಿಕ್ಕೋಡಿ ಆ ಕಾನ್ಸ್ಟಿಟ್ಯೂಯೆನ್ಸಿಯ ಎಂ ಪಿ, ಅವರ ವೈಫು ನಿಪ್ಪಾಣಿಯ ಶಾಸಕಿ ಕೂಡ. ಹೌದು, ಶಶಿಕಲಾ ಜೊಲ್ಲೆ ಅಂತ ಅವ್ರ ಹೆಸರು. ಮಿನಿಸ್ಟರ್ ಆಗ್ಬೋದು. ಅಣ್ಣಾ ಸಾಹೇಬ್ ಜೊಲ್ಲೆ ಎಲ್ರಿ ಮಾತಾಡಿದ್ರೆ ಇದ್ರೊಳಗು ಕಾಣಿಸ್ಕೊಂಡೇ ಇಲ್ಲ ಅವ್ರು? ಅಣ್ಣಾ ಸಾಹೇಬ್ ಜೊಲ್ಲೆ ಇಲ್ಲ ನನಗೆ, ಅವ್ರ ಫೇಸೇ ಮರ್ತು ಹೋಗ್ಬಿಟ್ಟಿದ್ದೆ. ಹಾಂ, ನಮಗೂ ಅಷ್ಟೇ. ಸುರೇಶ್ ಅಂಗಡಿ, ಸುರೇಶ್ ಅಂಗಡಿ ಅವರ ನೇತೃತ್ವದಲ್ಲಿ ಒಂದು ಪ್ರವಾಹ ತಂಡ ಅಂತ ಒಂದು ಮಾಡಿದ್ರು. ಇವತ್ತು ಸುರೇಶ್ ಅಂಗಡಿ ಅವರು ಆಡಿಯೋ ಟೇಪ್ ಬಗ್ಗೆ ಮಾತಾಡಿದ್ರು. ಮಾತಾಡಿದ್ರ ಆಡಿಯೋ ಟೇಪ್ ಬಗ್ಗೆ ಮಾತಾಡಿದ್ರ? ಕೇಳಿಸ್ಕೊಂಡ್ರ ನೀವು ಪ್ರವಾಹದ ಬಗ್ಗೆ ಮಾತಾಡಿದ್ರ? ಇಲ್ಲ. ಶೋಭಾ ಅವ್ರು ಮಾತಾಡಿದ್ರ? ಇಲ್ಲ. ಯಾರು ಮಾತಾಡಿದ್ರು? ಐ ವಾಂಟ್ ಟು ಆಸ್ಕ್ ದಿಸ್ ಕ್ವೆಶನ್ ಟುಡೇ, ಹೂ ಹ್ಯಾಸ್ ಸ್ಪೋಕನ್ ಸೋ ಫಾರ್? ನೋಬಡಿ ಹ್ಯಾಸ್ ಸ್ಪೋಕನ್, ನೋಬಡಿ ಇವನ್ ವಾಂಟ್ಸ್ ಟು ಸ್ಪೀಕ್. ಐ ಥಿಂಕ್ ಅಲ್ಲಿ ಕೇಂದ್ರದಲ್ಲಿ ಒತ್ತಡ ತರೋ ಕೆಲಸ ಇವ್ರು ಯಾರು ಮಾಡಿಲ್ಲ ಅನ್ಸುತ್ತೆ. ಯಡಿಯೂರಪ್ಪನವ್ರು ಹೋಗಿದ್ಬಿಟ್ರೆ ಸಂಸದರು ಏನೂ ಮಾಡಿಲ್ಲ ಅನ್ಸುತ್ತೆ. ಫಿಟ್ ಫಾರ್ ನಥಿಂಗ್, ಫಿಟ್ ಫಾರ್ ಅಬ್ಸಲ್ಯೂಟ್ಲಿ ನಥಿಂಗ್. ನಮಗೆ ಎಷ್ಟು ಪರಮ ಅಸಹ್ಯ ಆಗೋಗಿದೆ ಅಂತಂದರೆ, ಇಲ್ಲಿ ಜೆ ಡಿ ಎಸ್ನವರು, ಕಾಂಗ್ರೆಸ್ನವರು, ಅವರಿಬ್ಬರು ಸೇರೋ 100 ಜನ ಇದ್ದಾರೆ. ಅವರು ಒಂದು 20-25 ಜನ ತಂಡ ಮಾಡ್ಕೊಂಡು ಒಬ್ಬರು ಹೋಗಲಿಲ್ಲ, ಎಚ್ ಕೆ ಪಾಟೀಲ್ ಅವರು ಇರೋ ಬಿಟ್ಟರೆ. ಇಲ್ಲಿ ಇವ್ರದ್ದು ಒಂದು 104-105 ಜನ ಅವ್ರ ಪಕ್ಷೇತರ ಸೇರಿಬಿಟ್ಟು 106 ಜನ ಇದ್ದಾರೆ ಇಲ್ಲಿ. ಇವ್ರೂ ಒಂದು 20-25 ಜನ ತಂಡ ಮಾಡ್ಕೊಂಡು ಎಲ್ಲೂ ಹೋಗ್ಬಿಟ್ಟು ಯಾರಿಗೂ ಪರಿಹಾರೋಪಾಯಗಳನ್ನು ಇವ್ರು ಯಾರೂ ಮಾಡಿಲ್ಲ. ಶೋಭಾ ಕರಂದ್ಲಾಜೆ ಅವರು ಯಾಕೆ ರಾಜ್ಯದ ರಾಜಕೀಯಕ್ಕೆ ಎಂಟ್ರಿ ಕೊಡಬೇಕು? ಅವ್ರ ಸಂಸದೆ, ರಾಜ್ಯದ ಹಿತದೃಷ್ಟಿ, ಉಡುಪಿ ಚಿಕ್ಕಮಗಳೂರಿನ ಸಮಸ್ಯೆಗಳನ್ನು ಕಾಪಾಡೋದ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡಲಿ, ಅಲ್ಲಿನ ವ್ಯವಸ್ಥೆಗಳ ಬಗ್ಗೆ ಅವರು ಪ್ರಶ್ನೆ ಮಾಡಲಿ ಸದನದಲ್ಲಿ. ಇದೇ ಕಾರಣಕ್ಕೆ ಅನ್ಸುತ್ತೆ ಎಲೆಕ್ಷನ್ ಟೈಮಲ್ಲಿ ಚಿಕ್ಕಮಗಳೂರಿನ ಜನ ಗೋ ಬ್ಯಾಕ್ ಶೋಭಾ. ಹೌದು ರೀ, ಮಾಡಲಿ ರೀ, ಕ್ಯಾಂಪೇನ್ ಶುರು ಮಾಡಿ. ವೈ ಶಿ ಹ್ಯಾಸ್ ಟು ಟಾಕ್ ಅಬೌಟ್ ಲೋಕಲ್ ಪಾಲಿಟಿಕ್ಸ್? ವೈ ಶಿ ಹ್ಯಾಸ್ ಟು ಟಾಕ್ ಅಬೌಟ್ ಕಾರ್ಪೊರೇಷನ್ ಲೆವೆಲ್ ಪಾಲಿಟಿಕ್ಸ್? ವೈ, ಫಾರ್ ವಾಟ್? ಯು ಪ್ಲೀಸ್ ಟೆಲ್ ಮಿ, ಫಾರ್ ವಾಟ್? ಶಿ ಶುಡ್ ನಾಟ್. ಟೈಮ್ ಸಿಕ್ಕಿದಾಗ ಮಾತಾಡ್ಕೊಳ್ಳಿ, ಬಟ್ ನಾವು ಇರೋದೇ ಅದು ಮಾತಾಡೋದಕ್ಕೆ ಅಂತಂದ್ರೆ ನೀವು ಬಂದು ಎಮ್ ಎಲ್ ಎ ಆಗಿ, ನೀವು ಅಥವಾ ನೀವು ಕಾರ್ಪೊರೇಟರ್ ಆಗಿ ಹೋಗಿ, ಬೇರೆ ಯಾರಾದ್ರೂ ಎಂ ಪಿ ಆಗ್ತಾರಲ್ಲ. ಹಾಂ, ಬೇರೆ ಯಾರಾದ್ರೂ ಎಂ ಪಿ ಆಗಲಿ, ಚೆನ್ನಾಗಿರೋರು. ಐ ಆಮ್ ಸಾರಿ, ದಿಸ್ ಇಸ್ ಶೇಮ್ಫುಲ್. ಆಮೇಲೆ ಅಟ್ಲೀಸ್ಟ್ ಈ 3 ಜನ ಇದಾರಲ್ಲ, ಸುಮಲತಾ ಅವರು, ಇನ್ನೊಬ್ಬರು ಡಿ ಕೆ ಸುರೇಶ್, ಪ್ರಜ್ವಲ್ ರೇವಣ್ಣ, ಪ್ರಜ್ವಲ್ ರೇವಣ್ಣ. ಡಿ ಕೆ ಸುರೇಶ್ ಅವರಂತೂ ನಾನು ಕಾಣಿಸ್ಕೊಳ್ಳೇ ಇಲ್ಲ ಬಿಡಿ, ಅವರು ನನಗೆ ಚುನಾವಣೆ ಆದಮೇಲೆ ಅವರೆಲ್ಲೂ ಕಾಣಿಸ್ಲೇ ಇಲ್ಲ ನನಗೆ. ಪ್ರಜ್ವಲ್ ರೇವಣ್ಣ, ಸುಮಲತಾ ಅವರು ಓಕೆ ಓಕೆ ಅಂತ ಇದ್ದಾರೆ. ಇವರು ತೇಜಸ್ವಿ ಸೂರ್ಯ ಅವರು ಬೆಂಗಳೂರು ದಕ್ಷಿಣದವರು, ಟ್ವಿಟರ್ನಲ್ಲಿ ಏನೋ ಒಂದಿಷ್ಟು ಬರ್ಕೊಂಡಿದ್ದಾರೆ. ಟ್ವಿಟ್ಟರ್ ವೀರರಾದರೆ ಪ್ರಯೋಜನ ಇಲ್ಲ ಸಾಹೇಬ್ರೆ, ಇಂಪಾಸಿಬಲ್. ಯು ಟಾಕ್ ಅಬೌಟ್ ರಿಯಲ್ ಫ್ಯಾಕ್ಟ್ಸ್ ಆಫ್ ಅವರ್ ಕಂಟ್ರಿ. ನಾನು ರಿಕ್ವೆಸ್ಟ್ ಮಾಡ್ತೀನಿ ತೇಜಸ್ವಿ ಸೂರ್ಯ ಅವರಿಗೆ, ದಯವಿಟ್ಟು ಸರ್, ಹಾಂ ಪ್ಲೀಸ್ ಟೇಕ್ ಕೇರ್ ಆಫ್ ಇಟ್. ಥ್ಯಾಂಕ್ ಯು. ಓಕೆ, ಜಮ್ಮು ಕಾಶ್ಮೀರದಲ್ಲಿ ತಾವಿ ನದಿಗೆ ಇದ್ದಕ್ಕಿದ್ದ ಹಾಗೆ ನೀರನ್ನು ಹರಿಸಲಾಗಿದೆ. ಇದರ ಪರಿಣಾಮ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇಬ್ಬರು ನಾಗರಿಕರು ಪ್ರವಾಹದ ನಡುವೆ ಸಿಕ್ಕಾಕೊಂಡಿದ್ರು. ತಕ್ಷಣವೇ ನಮ್ಮ ಆರ್ಮಿ ಆಕ್ಟಿವ್ ಆಗುತ್ತೆ, ಅವರಿಬ್ಬರನ್ನು ಕೂಡ ರಕ್ಷಣೆಯನ್ನು ಕೂಡ ಮಾಡಲಾಗಿದೆ. ಸದ್ಯ ಈ ವಿಡಿಯೋ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ, ಹಾಗೆ ನಮ್ಮ ಸೇನಾ ಸಿಬ್ಬಂದಿಯ ಕಾರ್ಯಕ್ಕೆ ಎಲ್ಲ ಕಡೆಯಿಂದಲೂ ಕೂಡ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ.
ಇವರೆಲ್ಲ ರಿಯಲ್ ಹೀರೋಸ್ ನಾವು ಹೇಳಿದ್ವಲ್ಲ. ಅದಕ್ಕೆ ನಾವು ಮೊನ್ನೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಸಿವಿಲ್ ಡಿಫೆನ್ಸ್ನವರು ಅವರು ವಿರೂಪಾಪುರ ಗಡ್ಡೆಯಲ್ಲಿ 6 ಜನ, ಐ ರಿಮೆಂಬರ್ ದೇರ್ ನೇಮ್, ಜಾನಥನ್ ಆರನ್ ಅಂತ ಒಬ್ಬರು, ನಮ್ಮ ಜೊತೆಗೆ ಡಾಕ್ಟರ್ ಚೇತನ್ ಅವರಿದ್ದರು, ನಮ್ಮ ಜೊತೆಗೆ ಕಿರಣ್ ಕಣ್ಮಣ್ಣಯ್ಯ ಅಂತ ಒಬ್ಬರಿದ್ದರು, ನಮ್ಮ ಜೊತೆಗೆ ನಾಗರಾಜು ಅವರಂತ ಒಬ್ಬರಿದ್ದರು, ನಮ್ಮ ಜೊತೆಗೆ ಗೌತಮ್ ಅಂತ ಒಬ್ಬರಿದ್ದರು, ನಮ್ಮ ಜೊತೆಗೆ ನಾಗೇಂದ್ರನ್ ಅಂತ ಒಬ್ಬರಿದ್ದರು. 6 ಜನ, ಐ ರಿಮೆಂಬರ್ ದೇರ್ ನೇಮ್ಸ್ ವೆರಿ ವೆಲ್. 6 ಜನ ಅವರು ವಿರೂಪಾಪುರ ಗಡ್ಡೆಯಲ್ಲಿ ಗಂಗಾವತಿಯಲ್ಲಿ ಸಿಕ್ಕೊಂಡವ್ರನ್ನ ನಮ್ಮ ಸ್ಟುಡಿಯೋಗೆ ಬಂದರು. ನಾವು ಅವರ್ ಹೆಲ್ಡ್ ವಿತ್ ರೆಸ್ಪೆಕ್ಟ್ ಟು ದಮ್. ವಾಟ್ ಆ ಫ್ಯಾಂಟಾಸ್ಟಿಕ್ ಪೀಪಲ್ ಅವರೆಲ್ಲ. ನಾವು ಅಂದ್ಕೊಳ್ತೀವಿ ಭಾಳ ಸುಲಭ ಅಂತ ನೋಡ್ರಿ, ಹೆಲಿಕಾಪ್ಟರ್ ಮೂಲಕ ಹಾರಿ, ಆಮೇಲೆ ಅದು ಏಣಿನೇ ಕುಸಿದು ಬಿದ್ದುಬಿಡ್ತು. ಓ ಮೈ ಗಾಡ್, ಮೈ ಗ್ರೇಟ್ ರೆಸ್ಪೆಕ್ಟ್ಸ್ ಟು ದೀಸ್ ಬ್ರೇವ್ ಸೋಲ್ಜರ್ಸ್, ಗ್ರೇಟೆಸ್ಟ್ ರೆಸ್ಪೆಕ್ಟ್ಸ್. ಒಂದು ಕಡೆ ಹೀಗೆ ನೋಡಿ, ಐರನಿ ನೋಡಿ, ನಾವು ಕಂಪೇರೇ ಮಾಡಬಾರ್ದು, ಬಟ್ ಸ್ಟಿಲ್ ಒಂದು ಕಡೆ ಹೀಗೆ ಪರಮ ಅದ್ಭುತ ದೇಶದ ಬಗ್ಗೆ ಪ್ರೀತಿ, ಇದು ದೇಶಭಕ್ತಿ ಅಂತ. ದಿಸ್ ಈಸ್ ರಿಯಲ್ ಪ್ಯಾಟ್ರಿಯಾಟಿಸಮ್ ಅಕಾರ್ಡಿಂಗ್ ಟು ಮಿ. ಜನರನ್ನು ರಕ್ಷಿಸೋದು, ಪ್ರೀತಿಸೋದು, ಅವರಿಗೆ ನಾವು ಇದ್ದೀವಿ ಅಂತ ಸಪೋರ್ಟ್ ಮಾಡೋದು. ಒಂದು ಕಡೆ ಹೀಗೆ, ಇನ್ನೊಂದು ಕಡೆ ಇವರೆಲ್ಲರೂ ಸುಭದ್ರವಾಗಿ ಪಾಪ ನಮ್ಮನ್ನು ಕಾಯ್ತಿರುವಾಗ ಇವರೆಲ್ಲ ಆಟ ಆಡ್ಕೊಂಡು ಕೂತ್ಕೊಳ್ಳೋದು, ಇವರೆಲ್ಲ ಆಟ ಆಡ್ಕೊಂಡು ಅವರಿದಾರಲ್ಲ ಅವ್ರು ಕಾಪಾಡ್ಕೊಳ್ತಾರೆ ಅಂತ ಇರೋದು. ಗ್ರೇಟ್ ಪೀಪಲ್, ಮೈ ಹಾರ್ಟ್ ಗೋಸ್ ಔಟ್ ಫಾರ್ ದೀಸ್ ಪೀಪಲ್. ನಾವು ನಮ್ಮ ಕಣ್ಣು ಮುಂದೆ ನೋಡಿದೀವಿ, ನಮ್ಮಲ್ಲಿ ಅವರು ಸಪೋರ್ಟ್ ಮಾಡಿದ್ದನ್ನ, ಸಹಾಯ ಮಾಡಿದ್ದನ್ನ, ನಮ್ಮ ಜನರನ್ನ ಏರ್ಲಿಫ್ಟ್ ಮಾಡಿದ್ದಾರೆ. ಎಷ್ಟೊಂದು ವಿಡಿಯೋ ನೋಡ್ತಾ ಇದ್ವಿ, ಹೆಗ್ಲ ಮೇಲೆ ಹೊತ್ಕೊಂಡು ಹೋಗಿದ್ದು ಒಂದಷ್ಟು ಜನ. ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್. ಈ ತಾವಿ ನದಿ ಇದೆಯಲ್ಲ, ಒನ್ ಆಫ್ ದಿ ಬಿಗ್ಗೆಸ್ಟ್ ರಿವರ್ಸ್ ಇನ್ ಜಮ್ಮು ಆ್ಯಂಡ್ ಕಾಶ್ಮೀರ್. ನೀವು ಆ ತಾವಿ ನದಿಯ ಫ್ಲೋ ನೋಡಬೇಕು. ಸಾಮಾನ್ಯವಾಗಿ ನದಿಗಳನ್ನು ಹೆಣ್ಣಿಗೆ ಹೋಲಿಸ್ತಾರೆ, ಆಕೆಯ ಭೋರ್ಗರತ ನೋಡಬೇಕು ನೀವು, ಯು ವಿಲ್ ಬಿ ಸ್ಟಂಡ್. ನಮ್ಮ ತುಂಗಭದ್ರಾ ಇದ್ದಂಗೆ ಆಕೆ ತಾವಿ. ಓಹ್, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಎಸ್ಕೇಪ್ ಫ್ರಮ್ ತಾವಿ ನದಿ. ಅಂಥ ತಾವಿ ನದಿಯ ಮೇಲೆ ಕಟ್ಟಲಾಗಿರುವ ಸೇತುವೆ ಇದು. ಜಸ್ಟ್ ಲೈಕ್ ಗೋದಾವರಿ, ಈ ಗೋದಾವರಿ ಸೇತುವೆ ಗಮನಿಸಬೇಕು ನೀವು. ಇಲ್ಲಿಂದ ಹೊರಡುವಾಗ ನಿಮಗೆ ಗೋದಾವರಿ ಸೇತುವೆಯ ಮೇಲೆ ಒಂದು ರೈಲ್ವೆ ಬ್ರಿಡ್ಜ್ ಕಟ್ಟಿದ್ದಾರೆ ನಿಮಗೆ. ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್. ನದಿಯ ಮಧ್ಯದಲ್ಲಿ ಹೋಗುತ್ತೆ ನಿಮಗೆ ರೈಲ್, ಫ್ಯಾಂಟಾಸ್ಟಿಕ್. ಸೊ ಆ ತರಹದ ಒಂದು ಬ್ರಿಡ್ಜ್ ಇದು. ಅದರ ಜೊತೆಗೆ ಇವರು ಆ ಫೋರ್ಸ್ನಲ್ಲಿ ಕೆಲಸ ಮಾಡಿದ್ದಿದೆಯಲ್ಲ, ಸೆನ್ಸ್ ಕುಸಿದು ಬೀಳ್ತಾರಲ್ಲಿ. ಹೌದು ಹೌದು ಹೌದು. ಐ ಥಿಂಕ್ ದೇ ವಿಲ್ ಫಾಲ್ ನೌ, ಬಟ್ ಸ್ಟಿಲ್ ದ ಸರ್ವೈವ್. ಓಹ್, ದೇವರು ಇವರಲ್ಲ, ನಾಟ್ ಅಟ್ ಆಲ್ ಹ್ಯೂಮನ್ ಬೀಯಿಂಗ್ಸ್, ದೇ ಆರ್ ಗಾಡ್ಸ್. ಓಕೆ, ಬಟ್ ಮತ್ತೆ ಅವರು ರಕ್ಷಣೆ ಮಾಡ್ತಾರೆ ಇಬ್ಬರೂ ಕೂಡ. ಓಕೆ ಓಕೆ, ಯಾ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಒನ್. ಹ್ಯಾಟ್ಸ್ ಆಫ್ ಟು ದಮ್. ಇನ್ನೊಂದು ಕಡೆಯಿಂದ, ದಕ್ಷಿಣ ಭಾರತದಲ್ಲಿ ಮಳೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಇದೆ, ಆದರೆ ಉತ್ತರ ಭಾರತದಲ್ಲಿ ಮಳೆಯ ಆರ್ಭಟ ಇದೀಗ ಶುರುವಾಗಿದೆ. ಎಲ್ಲ ಕಡೆಗಳಲ್ಲೂ ಕೂಡ ಪ್ರವಾಹ ಪರಿಸ್ಥಿತಿ, ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಮೇಲೆ. ಉತ್ತರ ಭಾರತದಲ್ಲಿ ವರುಣನ ಅಟ್ಟಹಾಸ, ಮಳೆರಾಯನ ಪ್ರವಾಹಕ್ಕೆ ಜನಜೀವನ ತಲ್ಲಣ. ದಕ್ಷಿಣ ಭಾರತದಲ್ಲಿನ ಮಳೆ ಪ್ರವಾಹ ಅನೇಕ ಜನರ ಬಾಳನ್ನು ಮೂರಾಪಟ್ಟೆ ಮಾಡಿದೆ, ಜೊತೆಗೆ ಸೃಷ್ಟಿಸಿರುವ ಅನಾಹುತ ಅವಾಂತರಕ್ಕೆ ಜನಜೀವನ ತಲ್ಲಣಗೊಂಡಿದೆ. ಉತ್ತರ ಭಾರತದಲ್ಲೂ ವರುಣನ ಅಟ್ಟಹಾಸ ಕಮ್ಮಿಯೇನಿಲ್ಲ. ಹಿಮಾಚಲ ಪ್ರದೇಶ, ಪಂಜಾಬ್, ಉತ್ತರಾಖಂಡ ಸೇರಿದಂತೆ ಅನೇಕ ರಾಜ್ಯಗಳು ಪ್ರಕೃತಿ ವಿಕೋಪಕ್ಕೆ ನಲುಗಿ ಹೋಗಿವೆ. ಮಳೆಯಿಂದಾದ ಪ್ರವಾಹಕ್ಕೆ ಆಗಿರುವ ಪ್ರಾಣ ಹಾನಿ, ಜಾನುವಾರುಗಳ ಸಾವು, ಆಸ್ತಿಪಾಸ್ತಿಗಳ ನಷ್ಟ ಊಹೆಗೂ ನಿಲುಕದು. ಪ್ರವಾಹದಲ್ಲಿ ಸಿಲುಕಿದ ಶಾಲಾ ಮೇಷ್ಟ್ರು, ವಿದ್ಯಾರ್ಥಿಯ ರಕ್ಷಣೆ. ಹಿಮಾಚಲ ಪ್ರದೇಶದ ಹಮೀರ್ಪುರ್ ಎಂಬಲ್ಲಿ ಪ್ರವಾಹಕ್ಕೆ ಸಿಲುಕಿದ್ದ ಶಾಲಾ ಪ್ರಿನ್ಸಿಪಾಲ್ ಹಾಗೂ ಓರ್ವ ಸ್ಟೂಡೆಂಟ್ ಅನ್ನ ಸುರಕ್ಷಿತವಾಗಿ ರಕ್ಷಣೆ ಮಾಡಲಾಯಿತು.
ದೆಹಲಿ, ಹರಿಯಾಣ, ಪಂಜಾಬ್, ಉತ್ತರಾಖಂಡ ಮತ್ತು ಉತ್ತರ ಪ್ರದೇಶಗಳಲ್ಲಿ ಯಮುನಾ ಸೇರಿದಂತೆ ಅನೇಕ ನದಿಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇವೆ. ಎಲ್ಲೆಡೆ ಪ್ರವಾಹದ ಎಚ್ಚರಿಕೆ ನೀಡಲಾಗಿದೆ. ದೆಹಲಿ ಸರ್ಕಾರ ತಗ್ಗು ಪ್ರದೇಶಗಳಲ್ಲಿ ವಾಸಿಸುವ ಜನರು ಸುರಕ್ಷಿತ ಸ್ಥಳಗಳಿಗೆ ಹೋಗುವಂತೆ ಮನವಿ ಮಾಡಿದೆ. ಹಿಮಾಚಲ ಪ್ರದೇಶದಲ್ಲಿ 23 ಹೆಚ್ಚು ಜನ ಮೃತಪಟ್ಟಿದ್ದಾರೆ. ಉತ್ತರಾಖಂಡದಲ್ಲಿ 4 ಮಂದಿ ಸಾವನ್ನಪ್ಪಿದ್ರೆ ಪಂಜಾಬ್ನ ಓಲ್ ಗ್ರಾಮದಲ್ಲಿ ಮನೆಯ ಛಾವಣಿ ಕುಸಿದು ಒಂದೇ ಕುಟುಂಬದ 3 ಸಾವನ್ನಪ್ಪಿದ್ದಾರೆ. ಒಟ್ಟಿನಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ಕೇರಳ ಸೇರಿದಂತೆ ದಕ್ಷಿಣ ಭಾರತ ಜನರ ಪ್ರಾಣ ಹಿಂಡಿದ ಜಲರಾಕ್ಷಸ ಉತ್ತರ ಭಾರತದಲ್ಲೂ ತನ್ನ ಅಟ್ಟಹಾಸ ಮೆರೆದಿದ್ದಾನೆ. ಸದ್ಯಕ್ಕೆ ಮಳೆಯ ಅವಾಂತರಗಳು ನಿಲ್ಲೋ ಲಕ್ಷಣವಂತೂ ಖಂಡಿತ ಇಲ್ಲ. ಬ್ಯೂರೋ ರಿಪೋರ್ಟ್, ಪವರ್ ಟಿವಿ. ಚಿನ್ನ ಇದು ಅಲ್ವಾ, ಎಲ್ಲದರ ನಡುವೆ ಸುಮಾರು ಪ್ರಶ್ನೆಗಳಿದ್ದಾವೆ, ಮಾತಾಡೋಣ. ಐ ಥಿಂಕ್ ನಾವು ಮಾತಾಡಬೇಕಾಗಿರೋದು ಭಾಳ ಪ್ರಶ್ನೆಗಳು, ಭಾಳ ವಿಷಯಗಳು. ಥ್ಯಾಂಕ್ ಯು, ಮತ್ತೆ ಸಿಗೋಣ. ಗುಡ್ ನೈಟ್.